ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ. ಕರ್ನಾಟಕ ಎರಡನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ತಿನ್ನುವಂಥ ಆಹಾರ ಔಷಧಿಯಾಗಿರಬೇಕಂತೆ, ನಮ್ಮ ಔಷಧಿಯೇ ಆಹಾರವಾಗಿರಬೇಕಂತೆ. ಏನು ಅರ್ಥ ಕೊಡುತ್ತೆ ಈ ಮಾತು ಅಂದರೆ, ನಾವು ತಿನ್ನುವಂಥ ಆಹಾರ ಅಷ್ಟು ಗುಣಮಟ್ಟದ್ದಾಗಿರಬೇಕು ಅನ್ನುವಂಥದ್ದು. ನಾವು ಗುಣಮಟ್ಟದ ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಯಾವುದೇ ಕಾಯಿಲೆಗಳು ಬರೋದಕ್ಕೆ ಆಸ್ಪದ ಇರೋದಿಲ್ಲ. ಒಂದು ವೇಳೆ ನಾವು ತಿನ್ನುವಂಥ ಆಹಾರ ಗುಣಮಟ್ಟದ್ದಾಗಿಲ್ಲ ಅಂತಂದರೆ ಹಲವಾರು ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗಬೇಕಾಗುತ್ತೆ. ಆಗ ಇಡೀ ದೇಶ, ಬರೀ ನಾವಷ್ಟೇ ಅಲ್ಲ, ಇಡೀ ದೇಶ ಅನಾರೋಗ್ಯದಿಂದ ಬಳಲಬೇಕಾಗತ್ತೆ. ಹಾಗಾಗಿನೇ ಇದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಅಂದರೆ ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದರ ಉದ್ದೇಶ ಇಷ್ಟೇ, ನಾವು ತಿನ್ನುವಂಥ ಆಹಾರ ತುಂಬ ಪೌಷ್ಟಿಕಾಂಶಗಳಿಂದ ಕೂಡಿರಬೇಕು ಮತ್ತು ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ದೇಹಕ್ಕೆ ಒಗ್ಗುವಂತಿರಬೇಕು ಮತ್ತು ಅದು ಯಾವುದೇ ಕಾಯಿಲೆಗಳನ್ನು ಬಾರದಂತೆ ತಡೆಗಟ್ಟುವಂಥ ಒಂದು ಶಕ್ತಿಯನ್ನು ಹೊಂದಿರಬೇಕು ಅನ್ನುವಂಥ ಒಂದು ಉದ್ದೇಶ. ಹಾಗಾಗಿ ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಆಹಾರ ಪದ್ಧತಿಯು ಬದಲಾಗಬೇಕು, ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಮತ್ತು ಪ್ರತಿ ವರ್ಷ ಈ ಒಂದು ದಿನವನ್ನು ಒಂದು ಘೋಷವಾಕ್ಯದೊಂದಿಗೆ ಆಚರಿಸಲಾಗುತ್ತೆ. ಅದೇ ರೀತಿಯಾಗಿ ಈ ಬಾರಿಯ ಘೋಷವಾಕ್ಯ ಆಗಿದೆ, ಆಹಾರ ಮಾನದಂಡಗಳು ಜೀವ ಉಳಿಸುತ್ತವೆ ಅನ್ನುವಂಥದ್ದು. ಬಹುಶಃ ಈ ಮಾತನ್ನ ಮತ್ತು ಈ ದಿನದ ಒಂದು ಪ್ರಾಮುಖ್ಯತೆಯನ್ನು ಅರ್ಥೈಸಿಕೊಂಡು ನಾವೆಲ್ಲರೂ ಕೂಡ ಆಹಾರ ಪದ್ಧತಿ ಮತ್ತು ಆಹಾರ ಸೇವನೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಕಾಳಜಿಯನ್ನು ವಹಿಸ್ತಾ ನಮ್ಮ ಆರೋಗ್ಯವನ್ನ ಮತ್ತು ನಮ್ಮ ಸಮಾಜವನ್ನ ನಾವು ಆರೋಗ್ಯಕರವಾಗಿರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ ಶುಭೋದಯ ಕರ್ನಾಟಕ ಶುಭೋದಯ ಕರ್ನಾಟಕ ಶುಭೋದಯ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭೋದಯ. ಕರ್ನಾಟಕ ಎರಡನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಮಾತನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ನಾವು ಆಹಾರ ತಿನ್ನುವಂಥದ್ದು ಅವಶ್ಯಕ, ಆದರೆ ಬುದ್ಧಿವಂತಿಕೆಯಿಂದ ತಿನ್ನುವಂಥದ್ದು ಕಲೆ ಅಲ್ವಾ? ನಾವು ಆಹಾರ ತಿನ್ನಬೇಕು, ಬದುಕಬೇಕಲ್ವಾ ಮನುಷ್ಯ? ಏನೋ ಒಂದು ತಿಂದ್ರೆ ಆಯಿತು, ಹೊಟ್ಟೆಗೆ ಒಂಚೂರು ಬಿದ್ದರೆ ಆಯಿತು ಅನ್ನುವಂಥ ಮಾತು ಹೇಗಿರುತ್ತೆ? ನಮ್ಮ ಹೊಟ್ಟೆಗೆ ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ಅರ್ಥೈಸ್ಕೊಂಡು ನಾವು ತಿನ್ನೋದಕ್ಕೆ ಹೇಗಿರುತ್ತೆ ಅಲ್ವಾ? ಈ ಎರಡು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ನಾವು. ಏನೋ ಒಂದು ತಿನ್ನೋದಕ್ಕೂ, ಏನು ಬೇಕೋ ಅದನ್ನು ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ಇದನ್ನು ನಾವು ಬುದ್ಧಿವಂತಿಕೆಯಿಂದ ತಿನ್ನಬೇಕು. ಅದಕ್ಕೆ ಹೇಳುವಂಥದ್ದು ಆಹಾರವನ್ನು ಸೇವನೆ ಮಾಡುವಂಥದ್ದು ಕೂಡ ಒಂದು ಬುದ್ಧಿವಂತಿಕೆ ಮತ್ತು ಅದೊಂದು ಕಲೆ ಅಂತ. ನಾವು ಏನೇನು ತಿನ್ನಬೇಕು, ಯಾವ ಪ್ರಮಾಣದಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಈ ಎಲ್ಲ ವಿಚಾರಗಳನ್ನು ನಾವು ಪ್ರತಿನಿತ್ಯ ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮೀಸಲಾಗಿದೆ ಅಂತ ಹೇಳ್ಬೋದು. ಹಾಗಾಗಿನೇ ಈ ಆಹಾರ ಪದ್ಧತಿ ಮತ್ತು ಅದರ ಒಂದು ಪೌಷ್ಟಿಕಾಂಶ, ಒಂದು ವೇಳೆ ಪೌಷ್ಟಿಕಾಂಶದ ಕೊರತೆ ಆದರೆ ಏನೆಲ್ಲ ಅದು ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಅತಿಥಿಗಳಾಗಮಿಸಿದ್ದಾರೆ. ಸೊ ಬನ್ನಿ ಹಾಗಾದರೆ ಸ್ವಾಗತಿಸೋಣ ಹಾಸನದ ಕೃಷಿ ಕಾಲೇಜಿನ ಆಹಾರ ಸಂಸ್ಕರಣ ಮತ್ತು ತಂತ್ರಜ್ಞಾನ, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಗೋಪಿಕಾ ಸಿ ಮುತ್ತಗಿಯವರು. ಬನ್ನಿ ಸ್ವಾಗತಿಸೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಂದನ ಮಾಹಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ತುಂಬ ತುಂಬ ಸಂತೋಷ ಮ್ಯಾಮ್. ನಮ್ಮ ದಿನ ಶುರುವಾಗೋದೇ ಒಂದು ಎನರ್ಜಿಯಿಂದ, ಆ ಎನರ್ಜಿ ಅಥವಾ ಶಕ್ತಿ ಬರೋದೇ ನಮಗೆ ಆಹಾರ ಮೂಲ. ಅದೇ ಇವತ್ತು ನಾವು ಏನೇ ಮಾತಾಡ್ಬೋದು, ಹಾಡ್ಬೋದು, ಸಾಧನೆ ಮಾಡ್ಬೋದು, ಏನೇ ಮಾಡಲಿ, ಆಹಾರ ಇಲ್ಲದೆ ಮನುಷ್ಯ ಬದುಕೋಕೆ ಸಾಧ್ಯನೇ ಇಲ್ಲ. ಅಷ್ಟು ಮುಖ್ಯ ಆಗುತ್ತೆ. ಸೊ ಆ ಮುಖ್ಯವಾದ ಅಂಶದ ಬಗ್ಗೆ ಸಾಕಷ್ಟು ಮಾತನಾಡುವಂಥದ್ದು ಇವತ್ತು ಕಾರ್ಯಕ್ರಮದಲ್ಲಿದೆ ಮ್ಯಾಮ್. ಆದರೆ ಕಾರ್ಯಕ್ರಮನ ಒಂದು ಒಳ್ಳೆ ಮಾತಿನಿಂದ ಶುರು ಮಾಡೋಣ. ವೀಕ್ಷಕರೇ,
ನಿಮಗೀಗ ಒಂದು ಒಳ್ಳೆ ಮಾತು ನಿಮಗಾಗಿ. ಶುಭೋದಯ ಕರುನಾಡ ಬಾಂಧವರಿಗೆಲ್ಲ ಶರಣಾರ್ಥಿ. ಪ್ರಕೃತಿಯೇ ಗುರು, ಗಗನವೇ ಲಿಂಗ, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮ, ಹುಲ್ಲೆ ಪತ್ರಿ, ಜಡವಿದೆಲ್ಲವೂ ಜಂಗಮ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಕಾವ್ಯ ವಾಣಿಯ ಭವ್ಯ ಬೆಳಗು ಈ ಕವನ ಶೀರ್ಷಿಕೆ. ಇವತ್ತು ಪ್ರಕೃತಿ ಗುರುವಾಗಬೇಕು, ಗಗನವೇ ಲಿಂಗವಾಗಬೇಕು. ಈ ಜಗತ್ತು ಜಡವಲ್ಲ, ಇದು ಚೈತನ್ಯದ ಜಂಗಮ. ಚೈತನ್ಯದ ಪೂಜೆ ನಡೆದಾದ ನೋಡವು ಅತ್ತಂಗಿ ಅಭಂಗಭಂಗಿ ಅಂಥೇಳಿ ಬೇಂದ್ರೆಯವರು ಬರೀತಾರೆ. ಹೀಗೆ ಈ ಪ್ರಕೃತಿ ಅನ್ನುವಂಥದ್ದು ನಿತ್ಯ ಪೂಜಿಸುವಂಥ ಆರಾಧಿಸುವಂಥ ಚೈತನ್ಯದ ಪೂಜೆ ಮಾಡಬೇಕು. ಇದು ಕೇವಲ ಜಡದ ಕಲ್ಲು ಮಣ್ಣುಗಳ ಕೊಂಪೆಯಲ್ಲ. ಈ ಭೂಮಿ ಕರ್ತಾರ್ನ ಕಮ್ಮಠ, ಈ ಭೂಮಿ ಅರಿವಿನ ಆಲಯ, ಈ ಭೂಮಿ ವಿಶ್ವ ದೇಗುಲದ ಮಹಾಪೂಜೆ. ಈ ಮಹಾಪೂಜೆಯಲ್ಲಿ ಪ್ರಕೃತಿಯನ್ನು, ಭೂಮಿಯನ್ನು ದೈವವಾಗಿ ಸ್ವೀಕರಿಸೋದಿದೆಯಲ್ಲ, ಅದೇ ಮನುಷ್ಯನ ನಿಜವಾದ ದೈವಿ ಸಂಪತ್ತಾಗಿ ಪರಿಣಮಿಸಿಕೊಳ್ಳಬೇಕು. ಜಂಗಮ ಎನ್ನುವಂಥದ್ದು ಕೇವಲ ಒಂದು ಜಾತಿಗೆ ಅಲ್ಲ, ಜಂಗಮ ಎನ್ನುವಂಥ ಒಂದು ತತ್ವ. ಜಂಗಮ ಎನ್ನುವಂಥದ್ದು ಸಮಗ್ರ ಸಂಸ್ಕೃತಿಯ ಪ್ರತೀಕ. ಇಂಥ ಸಮಗ್ರ ಸಂಸ್ಕೃತಿಯ ಮಹಾಬೆಳಗಾಗಿ ಈ ಭೂಮಿಯನ್ನು ಸ್ವೀಕರಿಸೋಣ, ಆಸ್ವಾದಿಸೋಣ, ಅನುಭವಿಸೋಣ, ಪ್ರಕೃತಿಯನ್ನು ಶುದ್ಧವಾಗಿ ಕಾಪಾಡಿಕೊಳ್ಳೋಣ. ವೀಕ್ಷಕರೇ ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್ ಹೇಳಿ, ಆಹಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮಿಂದ ನಾವು ಮತ್ತು ನಮ್ಮ ವೀಕ್ಷಕರು ಪಡೆಯೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಆಹಾರ, ಸುಮ್ಮನೆ ನಾವೇನೋ ಒಂದು ತಿಂದ್ರೆ ಆಯಿತು ಅಂತ ಅನ್ನೋದಕ್ಕೂ ಒಂದು ಆಹಾರ ನಿಜವಾದ ಅರ್ಥದಲ್ಲಿ ಹೇಳಬೇಕಾದ್ರೆ ಏನದು? ನೀವು ಹೇಳಿದಾಗೆ ಮೊದಲೇ ಸರಿ, ಆಹಾರ ಔಷಧಿ ಆಗಿರಬೇಕು, ಔಷಧಿನೇ ಆಹಾರವಾಗಿರಬೇಕು, ಇದು ಸರಿಯಾದಂಥ ವಾಕ್ಯ. ಯಾಕಂದರೆ ನಮ್ಮ ಬೇಸಿಕ್ ನೀಡ್ಸ್ ಏನಿದೆ, ನಮ್ಮ ದಿನನಿತ್ಯ ಅವಶ್ಯಕತೆ ವಸ್ತುಗಳಲ್ಲಿ ಆಹಾರನೂ ಒಂದು ಅಂಶ ಆಗಿದೆ. ಈ ಆಹಾರ ಆರೋಗ್ಯಕರವಾಗಿದ್ದರೆ ನಮ್ಮ ಮನಸ್ಸು ಮತ್ತು ದೇಹ ತುಂಬ ಆರೋಗ್ಯವಾಗಿರುತ್ತೆ. ಈಗ ನಾವು ಕಲುಷಿತ ಆಹಾರನ ಸೇವನೆ ಮಾಡೋದ್ರಿಂದ ಅದರಿಂದ ತುಂಬ ಅಪಾಯಕಾರಿ ಆಗುತ್ತೆ, ತುಂಬ ರೋಗಗಳನ್ನು ಉಂಟು ಮಾಡ್ತಾ ಇದೆ. ಉತ್ತಮವಾದ ಆರೋಗ್ಯ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಡುತ್ತೆ, ನಮ್ಮ ಮನಸ್ಸನ್ನು ಒಳ್ಳೆ ಯೋಚನೆಗಳು ಬರುತ್ತೆ, ನಮ್ಮ ಮನಸ್ಸನ್ನು ತುಂಬ ಹೆಲ್ದಿಯಾಗಿರುತ್ತೆ. WHO ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ, ಪ್ರತಿ ವರ್ಷ 600 ದಶಲಕ್ಷ ಜನರು ಈ ಆಹಾರದಿಂದ ಬರುವಂಥ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಪ್ರತಿ 10 ಜನರಲ್ಲಿ ಒಬ್ಬ ಈ ಕಲುಷಿತ ಆಹಾರ ಸೇವನೆ ಮಾಡೋದ್ರಿಂದ ಸಾಯ್ತಾ ಇದ್ದಾರೆ. ಸೊ ಇದರ ಪರಿಣಾಮ, ಈ ಕಲುಷಿತ ಆಹಾರ ತಿನ್ನೋದ್ರಿಂದ ಇದರ ದುಷ್ಪರಿಣಾಮಗಳು ತುಂಬ ಇದ್ದಾವೆ. ಸೊ ಇದರ ತುಂಬ ಪರಿಣಾಮ ಬೀರ್ತಾ ಇದೆ ಅದರ ಹೆಲ್ತ್ ಮೇಲೆ, ಹಾಗೆಯೇ ನಮ್ಮ ದೇಶದ ಡೆವಲಪ್ಮೆಂಟ್ಗೂ ಅದು ಅಫೆಕ್ಟ್ ಆಗ್ತಾ ಇದೆ, ತುಂಬ ಅಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆಯನ್ನು ಪ್ರತಿ ವರ್ಷ ಇದನ್ನು 2018 ಆಚರಿಸ್ತಾ ಬರ್ತಾ ಇದ್ದಾರೆ. ಇದು ತುಂಬ ಹಳೆಯದಿಂದ ಏನು ನಡೆಸ್ಕೊಂಡು ಬರ್ತಾ ಇಲ್ಲ, ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. 2018 ಇದನ್ನು ಶುರು ಮಾಡ್ಕೊಂಡಿದ್ದಾರೆ, ಯಾಕಂದರೆ ಇದರಿಂದ ತುಂಬ ಜನರು ಈ ರೋಗಗಳಿಗೆ ತುತ್ತಾಗ್ತಾ ಇರೋದು, ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ತಡೆಗಟ್ಟಲು ಮತ್ತು ಆ ಜನರಿಗೆ ಈ ಆಹಾರದ ಬಗ್ಗೆ ಒಂದು ಆಹಾರ ಎಷ್ಟು ನಮಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ, ಎಷ್ಟು ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸಿಕೊಡೋಕ್ಕೆ ಮತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ವಿಶ್ವ ಆಹಾರ ಸಂರಕ್ಷಿತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಓಕೆ ಓಕೆ. ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಆಹಾರವನ್ನು ತಿನ್ನುವಾಗ ಅದರ ಒಂದು ಪೌಷ್ಟಿಕಾಂಶಗಳು ಏನಿದೆ ಅದರಲ್ಲಿ, ಮತ್ತು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಯಾಕೆ ತಿನ್ನಬೇಕು, ಮತ್ತು ಯಾವಾಗ ತಿನ್ನಬೇಕು, ಈ ಅಂಶಗಳನ್ನು ಒಬ್ಬ ವ್ಯಕ್ತಿ ತಿಳ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ ತಾವು? ಇವಾಗ ನಾವು ಆಹಾರನ ತುಂಬ ಜನರು ಏನು ಅನ್ಕೊತಾರೆ, ಆಹಾರನ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ತಿಂತಾ ಇದ್ದೀವಿ, ಒಂದು ರುಚಿ ಕೊಡೋವಂಥದ್ದು, ಏನೋ ಒಂದು ರುಚಿ ಇದೆ ಅದೇ ಅಂದರೆ ಅದನ್ನು ತಿಂದುಬಿಡ್ತೀವಿ. ಸೊ ನಮ್ಮ ತಟ್ಟೆಲಿ ಏನಿದೆ ಅಂತ ನಮಗೆ ಗೊತ್ತಿರೋದಿಲ್ಲ, ತುಂಬ ಜನರಿಗೆ ಅದರ ಅರಿವು ಇರೋದಿಲ್ಲ. ಸೊ ನಮ್ಮ ತಟ್ಟೆಲಿ ಇಟ್ಕೊಂಡಿರ್ತೀವಿ, ಅದರಲ್ಲಿ ಎಷ್ಟು ಪೋಷಕಾಂಶಗಳಿದೆ, ನಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶಗಳ ಅವಶ್ಯಕತೆ ಇದೆ, ಪ್ರತಿನಿತ್ಯ ಎಷ್ಟು ಅವಶ್ಯಕತೆ ಇದೆ, ಅದ್ರ ಬಗ್ಗೆ ತುಂಬ ಅರಿವು ತುಂಬ ಜನರಲ್ಲಿ ಕಡಿಮೆ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು, ತಿಳ್ಕೊಂಡು ನಾವು ದಿನನಿತ್ಯ ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ದೇಹ ಮತ್ತು ನಮ್ಮ ದೇಶ ಎರಡೂ ಉದ್ಧಾರ ಆಗುತ್ತೆ.
ಅಲ್ವಾ? ಈಗ ನಾವು ಏನೋ ಹೇಳ್ತಾರಲ್ವಾ, ಒಂದು ಕುರುಕುಲ್ ತಿಂಡಿ ತಿಂದ್ರು ಹೊಟ್ಟೆ ತುಂಬುತ್ತೆ, ರಾಗಿ ಮುದ್ದೆ ತಿಂದ್ರು ಹೊಟ್ಟೆ ತುಂಬುತ್ತೆ. ಬಟ್ ಆದ್ರೆ ನಾವು ಸ್ವಲ್ಪ ನೋಡಿದಾಗ ರಾಗಿ ಮುದ್ದೆ ತಿನ್ನೋ ಕಷ್ಟ ಅನ್ಕೊಂಡ್ರು ಎಷ್ಟೊಂದು ಪೌಷ್ಟಿಕಾಂಶಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಅದು ನಮ್ಗೆ ಎನರ್ಜಿ ಕೊಡುತ್ತೆ, ಆಮೇಲೆ ನಮ್ ದಿನನಿತ್ಯ ಕೆಲಸ ಸರಿಯಾಗಿ ಮಾಡುವಂತ ಶಕ್ತಿಯನ್ನ ಕೊಡುತ್ತೆ. ಖಂಡಿತ ಖಂಡಿತ. ನಿಮ್ಮ ಪ್ರಕಾರ ಇವತ್ತಿಗೂ ಕೂಡ ಪೋಷಕಾಂಶದ ಕೊರತೆ ಇನ್ನು ಜನರಿಗೆ ಅರಿವು ಮೂಡಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ, ಅಥವಾ ಏನ್ ಕಾರಣ ಇರಬಹುದು, ಯಾಕೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋತಾ ಇಲ್ಲ ಜನ, ಎಲ್ಲಿ ಎಡುತ್ತಾ ಇದೀವಿ ಅಂತ ಅನ್ಸುತ್ತೆ? ಒಂದು ಕಾರಣ ಇದ್ರ ಬಗ್ಗೆ ಅರಿವಿಲ್ಲದೆ ಇರೋದು, ಇನ್ನೊಂದು ಕಡೆ ಅದೇ ನಮ್ಮ ತಟ್ಟೆಲಿ ಏನಿದೆ ಅಂತ ತಿಳ್ಕೊಳ್ಳೋದೇ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ತಿಂತಾ ಇದ್ವಿ. ಇನ್ನು ಕೆಲವು ನಮ್ಮ ಬಡ ದೇಶಗಳಲ್ಲಿ ಅಥವಾ ಬಡ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಹೆಚ್ಚು ದುಡ್ಡು ಕೊಟ್ಬಿಟ್ಟು ನಮಗೆ ಹಣ್ಣು ಮತ್ತು ತರಕಾರಿಗಳಂಥ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಅದನ್ನು ಪರ್ಚೇಸ್ ಮಾಡಿಬಿಟ್ಟು ತಿನ್ನಲಿಕ್ಕೆ ಆಗ್ತಾ ಇಲ್ಲ. ಮಾಂಸ, ಮೊಟ್ಟೆ, ಆಮೇಲೆ ಹಣ್ಣುಗಳು ಮತ್ತು ತರಕಾರಿಗಳು ಇವೆಲ್ಲ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಜನರು ಏನು ಯೋಚನೆ ಮಾಡ್ತಾರೆ, ನಮಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಅಕ್ಕಿ ಸಿಗ್ತಾ ಇದೆ, ಇಷ್ಟು ಕಡಿಮೆ ಬೆಲೆಯಲ್ಲಿ ಸಕ್ಕರೆ ಸಿಗ್ತಾ ಇದೆ, ಎಣ್ಣೆ ಸಿಗ್ತಾ ಇದೆ. ಸೊ ಆ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಅವರು ದಿನನಿತ್ಯ ಮಟ್ಟಿಗೆ ಎಷ್ಟು ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟು ತುಂಬಿಸ್ಕೊಂಡು ಸುಮ್ಮನೆ ಆಗ್ತಾ ಇದ್ದಾರೆ. ಬಟ್ ಈ ಬಡ ಜನರಿಗೆ ಅದು ತುಂಬ ಕಷ್ಟ ಆಗ್ತಿದೆ, ಆ ಹಣ್ಣುಗಳನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ತರಕಾರಿಗಳನ್ನು ಖರೀದಿ ಮಾಡೋದು ತುಂಬ ಮುಗಿಲೆತ್ತರಕ್ಕೆ ಏರಿಬಿಟ್ಟಿದ್ದಾವೆ ತರಕಾರಿಗಳ ಬೆಲೆ ಅಂತವ್ರಿಗೆ. ಇನ್ನೊಂದು ಶ್ರೀಮಂತರು ಇದ್ದಾರೆ, ಅವರು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಪಿಜ್ಜಾ, ಬರ್ಗರು, ಚಾಟ್ಸು ಆ ಥರ ಆಹಾರ ಪದಾರ್ಥಗಳಿಗೆ ತುಂಬ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ರುಚಿಕರ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಹೌದು. ಸೊ ಅದೇ ಅವರಿಗೆ ಅಂದರೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ ಆಹಾರದ ಬಗ್ಗೆ. ಹಾಗಾಗಿ ಜನರಲ್ಲಿ ಇದರದ್ದು ಪೋಷಕಾಂಶಗಳ ಕೊರತೆಯಿಂದ ತುಂಬಾ ಬಳಲ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ನೋಡ್ತಿದ್ರೆ ನನಗೆ ನೆನಪಾಗ್ತಿದೆ ಅಂದ್ರೆ, ಬಡವರಿಗೆ ದುಡ್ಡಿಲ್ಲ ಅದರ ಅರಿವಿರುತ್ತೆ, ಶ್ರೀಮಂತರಿಗೆ ಅರಿವಿದೆ ತಿನ್ನೋಕೆ ಮನಸ್ಸಿಲ್ಲ, ಬಟ್ ಕೊರತೆ ಮಾತ್ರ ಇಬ್ಬರಲ್ಲೂ ಕಾಣಿಸುತ್ತೆ. ಕೊರತೆ ಇಬ್ಬರಲ್ಲೂ ಇದೆ. ಎಷ್ಟು ವಾಸ್ತವ ಅಲ್ವಾ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ. ಆದ್ರೆ ಹಾಗೆ ಆಗೋದು ಬೇಡ, ಬಡವರೇ ಇರಲಿ ಶ್ರೀಮಂತರೇ ಇರಲಿ ದೇಹಕ್ಕೆ ಏನು ಬೇಕು ಅದನ್ನ ತಿನ್ಲಿ ಅನ್ನುವಂಥದ್ದು ಉದ್ದೇಶ. ಮೇಡಮ್, ಹಾಗೇನೆ ಪ್ರತಿ ವರ್ಷ ಈ ಒಂದು ವಿಶ್ವ ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತೀವಿ, ಒಂದು ಘೋಷವಾಕ್ಯದೊಂದಿಗೆ ಅದನ್ನ ನಾವು ಆಚರಣೆ ಮಾಡ್ತೀವಿ. ಸೊ ಆ ಒಂದು ಘೋಷವಾಕ್ಯದ ಬಗ್ಗೆ ಮಾತಾಡೋದಾದ್ರೆ, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ. 2018 ಇದೇ ಕ್ರಮ ನಡೀತಾ ಬರ್ತಾ ಇದೆ. ಹಾಗೆ ಈ ವರ್ಷನೂ ಕೂಡ ಒಂದು ಪ್ರಮುಖವಾದ ಘೋಷವಾಕ್ಯವನ್ನು ಆಯ್ಕೆ ಮಾಡಲಾಗುತ್ತೆ. ಇದರ ಉದ್ದೇಶ ಒಂದೇ, ಜನರಿಗೆ ಈ ಆಹಾರ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಮತ್ತು ಅವರಲ್ಲಿ ಅರಿವು ಮೂಡಿಸೋದು ಮತ್ತು ಅದನ್ನು ಅವರು ಅಳವಡಿಸ್ಕೋಬೇಕು. ದಿನನಿತ್ಯ ಜೀವನದಲ್ಲಿ ಅವರು ಅದನ್ನು ಅಳವಡಿಸ್ಕೊಂಡು ಹೋಗಬೇಕು. ಇದು ಮುಖ್ಯ ಉದ್ದೇಶ ಇದೇನೆ, ಪ್ರತಿ ವರ್ಷ ಮುಖ್ಯ ಉದ್ದೇಶ ಇದೇ ಇರುತ್ತೆ. ಆದರೆ ಪ್ರತಿ ವರ್ಷ ಒಂದು ಅಂಶವನ್ನು ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಹಾಗೆ ಈ ವರ್ಷನೂ ಒಂದು ಘೋಷವಾಕ್ಯವನ್ನು ಆಯ್ಕೆ ಮಾಡಲಾಗಿದೆ. ಅದ್ರ ಘೋಷವಾಕ್ಯ ಅಂದರೆ ಫುಡ್ ಸ್ಟ್ಯಾಂಡರ್ಡ್ಸ್ ಸೇವ್ಸ್ ಲೈವ್ಸ್ ಅಂತ. ಆಹಾರ ಮಾನದಂಡಗಳು ನಮ್ಮ ಜೀವವನ್ನು ಉಳಿಸುತ್ತವೆ ಅಂತ. ಈಗ ನಾವು ತಿನ್ನೋ ಆಹಾರ ಅದು ಎಷ್ಟು ಸೇಫ್ ಇದೆ, ಅದು ಎಷ್ಟು ಸುರಕ್ಷಿತವಾಗಿದೆ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಳೋಕ್ಕೆ ಈ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳು ನಮಗೆ ತುಂಬ ಉಪಯೋಗ ಆಗುತ್ತೆ. ಅದು ಒಂದು ಗೈಡ್ಲೈನ್ಸ್ ಕೊಡುತ್ತೆ ನಮಗೆ, ಈ ಆಹಾರ ತಿಂದರೆ ನಮಗೆ ಸೇಫ್, ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದನ್ನು ಈ ಆಹಾರ ಮಾನದಂಡಗಳು ನಮಗೆ ತಿಳಿಸಿಕೊಡುತ್ತೆ, ಹಾಗೆ ಗೈಡೆನ್ಸನ್ನು ಕೊಡುತ್ತೆ. ಓಕೆ ಓಕೆ. ಸೊ ಈ ಒಂದು ಹಂತದಲ್ಲಿ ಒಂದು ವೇಳೆ ಪೌಷ್ಟಿಕಾಂಶ ಕೊರತೆ ಆಯಿತು, ಈಗ ನಾವೇನು ಮಾಡ್ತೀವಿ ಅಂತಂದರೆ, ಅಕ್ಕಿ ಪದಾರ್ಥಗಳು ತಿಂದರೆ ಪ್ರತಿದಿನ ನಾವು ಅಕ್ಕಿನೇ, ಅನ್ನ ಇರಬಹುದು, ಅಕ್ಕಿ ರೊಟ್ಟಿ ಇರಬಹುದು, ಅಥವಾ ಅಕ್ಕಿ ಪಾಯಸನೋ ಏನೋ ತಿಂತೀವಿ. ಇಲ್ಲ ರಾಗಿ ಅಂತ ಬಂದರೆ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿ ಈ ಥರ ಹೋಗುತ್ತೆ. ಗೋಧಿ, ಜೋಳ ಅಂದರೆ ನಾವು ಎಲ್ಲೋ ಒಂದೇ ತರನಾದಂತಹ ಪದ್ಧತಿಗೆ ನಾವು ಜೋತು ಬಿದ್ದುಬಿಡ್ತೀವಿ. ಬಹುಶಃ ಅದು ಕೂಡ ಒಂದು ಪೌಷ್ಟಿಕಾಂಶದ ಕೊರತೆ ಕಾರಣ ಆಗ್ಬಿಡುತ್ತೆ. ಖಂಡಿತ ಖಂಡಿತ. ಯಾಕಂದ್ರೆ ವೈವಿಧ್ಯಮಯ ಆಹಾರ ಅನ್ನೋದು ನಮಗೆ ತುಂಬಾ ಪ್ರಾಮುಖ್ಯತೆ. ನಾವು ಒಂದೇ ತರ ಬೆಳಗ್ಗೆ ಎದ್ಬಿಟ್ಟು ಬರೀ ಅಕ್ಕಿದೆ, ಮಧ್ಯಾಹ್ನನೂ ಅದೇ ತಿನ್ನೋದು, ರಾತ್ರಿನೂ ಅದೇ ತಿನ್ನೋದು, ಒಂದೇ ಸೇಮ್ ಆಹಾರ ಪದ್ಧತಿಯನ್ನ ನಾವು ಬಳಸ್ಕೊಳ್ತಾ ಹೋದ್ರೆ ನಮಗೆ ವೈವಿಧ್ಯಮಯ ತುಂಬಾ ಕಡಿಮೆ ಆಗುತ್ತೆ. ಅದರಿಂದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಯಾವಾಗ ಅಕ್ಕಿ, ಗೋಧಿ, ರಾಗಿ ಮೂರನ್ನೇ ತಿಂತಾ ಇದ್ರೆ ಏನಾಗುತ್ತೆ, ನಮಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ಗಳು ಸೇರ್ತಾ ಹೋಗುತ್ತೆ ಬಾಡಿಲಿ. ಸೊ ದೇಹಕ್ಕೆ ಅದು ಕಾರ್ಬೋಹೈಡ್ರೇಟ್ಗಳು ಎನರ್ಜಿ ರೂಪದಲ್ಲಿ ನಮಗೆ ಸಿಗುತ್ತೆ. ಅದಲ್ಲದೇನೆ ಈ ಎನರ್ಜಿ ಹೆಚ್ಚಾದರೆ, ಅಂದರೆ ನಾವು ಬರೀ ಜಾಸ್ತಿ ಅಕ್ಕಿ, ಗೋಧಿ, ರಾಗಿ ಈ ಥರದನ್ನೇ ಬಳಸ್ತಾ ಇದ್ದರೆ ಜಾಸ್ತಿ ಎನರ್ಜಿ ಶೇಖರಣೆ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಈ ಶೇಖರಣೆ ಆದಂಥ ಎನರ್ಜಿ ಏನಾಗುತ್ತೆ, ಅದು ಎಣ್ಣೆ ಅಂಶ ಆಗಿ ಕನ್ವರ್ಟ್ ಆಗುತ್ತೆ ಬಾಡಿಲಿ, ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅದು ಎನರ್ಜಿ ಲಾಸ್ ಆಗೋದೇ ಇಲ್ಲ. ಹಾಗಾಗಿ ನಾವು ದಿನನಿತ್ಯ ಆಹಾರದಲ್ಲಿ ನಾವು ಬೇಳೆಕಾಳುಗಳನ್ನ ಸೇರಿಸ್ಕೋಬೇಕು, ಹಣ್ಣು ಮತ್ತು ತರಕಾರಿಗಳನ್ನು ಸೇರಿಸ್ಕೋಬೇಕು. ಕಲರ್ಫುಲ್ ಆಗಿರಬೇಕು ನಮ್ಮ ಫುಡ್, ತುಂಬ ಬಣ್ಣ ಬಣ್ಣದ್ದಾಗಿರಬೇಕು, ಅದು ನೋಡೋಕ್ಕೂ ಚೆನ್ನಾಗಿರಬೇಕು, ಕಲರ್ ಕಲರ್ ಆಗಿರಬೇಕು.
ಬಣ್ಣ ಬಣ್ಣದಿದ್ರೇನೆ ಅದು ನ್ಯೂಟ್ರಿಷಸ್ ಅಂತ ಹೇಳ್ತೀವಿ. ಈಗ ನಾವ್ ಹಿಂಗ ಆಗ್ಬಿಟ್ಟಿದ್ರೆ ಬಣ್ಣ ಬಣ್ಣದ ಕಾಣಿಸ್ರೆ ತಿನ್ನೋಕೆ ರೆಡಿ ಇದೀವಿ, ಅದರೊಳಗಡೆ ಏನಿದೆ ಅಂತ ನೋಡ್ತಾ ಇಲ್ಲ. ಖಂಡಿತ ಮೇಡಮ್, ಅದು ಮುಖ್ಯ ಆಗುತ್ತೆ. ಸೊ ಈ ವಿಷಯ ಬಂದಾಗ ನನಗೆ ನೆನಪಾಗುತ್ತೆ, ನೀವು ಹೇಳಿದ್ದು ನಮ್ಮ ಒಂದು ತಟ್ಟೆಯಲ್ಲಿ ಏನಿದೆ ಅದು ತಿಂದು ಬಿಡ್ತೀವಿ ನಾವು, ಅಥವಾ ಅದು ಹಾಗಾಗಬಾರದು, ಏನಿದೆಯೋ ಅದನ್ನ ನಾವು ಪರಿಗಣಿಸಿ ತಿನ್ನಬೇಕು ಅನ್ನುವಂಥದ್ದು. ಸೊ ಈ ಆಹಾರ ತಟ್ಟೆ ಅಂತ ನಾವು ಮಾತಾಡ್ತೀವಿ, ಆಹಾರ ತಟ್ಟೆ ಎಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ ಆರೋಗ್ಯದಲ್ಲಿ? ಈ ಆಹಾರ ತಟ್ಟೆ ಹೇಗಿರಬೇಕು ಅಂದರೆ, ನಮಗೆ ಸಮತೋಲನ ಆಹಾರ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಾನು ಹೇಳಿದ ಥರ ಕಲರ್ಫುಲ್ ಆಗಿರಬೇಕು. ಸೊ ಇದರಲ್ಲಿ ಸೀರಿಯಲ್ಸ್ ಇರಬೇಕು, ಮಿಲೆಟ್ಸ್ ಇರಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು, ಹಣ್ಣು ಮತ್ತು ತರಕಾರಿಗಳಿರಬೇಕು, ಬೇಳೆಕಾಳುಗಳು ಇರಬೇಕು, ಎಲ್ಲ ವೈವಿಧ್ಯಮಯವಾಗಿ ಕೂಡಿರಬೇಕು. ಇದರಿಂದ ನಮಗೆ ಎಲ್ಲ ಪೋಷಕಾಂಶಗಳು ಒಂದೇ ಆಹಾರದಿಂದ ಬರೋದ್ರಿಂದ ಎಲ್ಲ ಥರದ ಆಹಾರಗಳನ್ನು ನಾವು ಉಪಯೋಗಿಸ್ಕೊಂಡು ಆ ಎಲ್ಲ ಪೋಷಕಾಂಶಗಳನ್ನು ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ದೇಹಕ್ಕೆ ಲಭ್ಯವಾಗ್ತವೆ. ಓಕೆ ಓಕೆ. ಈಗ ನಾವು ಉದಾಹರಣೆಗೆ ಒಂದು 100% ಅಂತ ಅನ್ಕೊಳ್ಳೋಣ, ಒಂದು ತಟ್ಟೆಯಲ್ಲಿ 100% ಅಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಅಂದಾಜು ಪರ್ಸೆಂಟ್ ಇರಬಹುದು ಅಥವಾ ಇರಬೇಕಾಗುತ್ತೆ? ಇವಾಗ ನಮಗೆ ಪ್ರತಿನಿತ್ಯ ಒಬ್ಬ ಮನುಷ್ಯನಿಗೆ ಒಂದು 2000 ಅಷ್ಟು ಕಿಲೋ ಕ್ಯಾಲರೀಸ್ ಅಷ್ಟು ಎನರ್ಜಿ ಬೇಕಾಗುತ್ತೆ ಸಾಮಾನ್ಯವಾಗಿ ಹಂಗೆ ನಾರ್ಮಲ್ ಕೆಲಸ ಮಾಡುವಂಥ ವ್ಯಕ್ತಿಗೆ. ತುಂಬ ಹೆವಿ ವರ್ಕರ್ಗೆ ಮತ್ತು ಮಾಡ್ರೇಟ್ ವರ್ಕರ್ಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಾಗುತ್ತೆ, 2000 ಮೇಲೆ ಕಿಲೋ ಕ್ಯಾಲರೀಸ್ ಎನರ್ಜಿ ಬೇಕಾಗುತ್ತೆ. ಸೊ ಈ 2000 ಕಿಲೋ ಕ್ಯಾಲರೀಸ್ ಎನರ್ಜಿಯಲ್ಲಿ ಒಂದು 300 ಗ್ರಾಮ್ನಷ್ಟು ನಾವು ಇದು ಧಾನ್ಯಗಳು ಅಂತ ಏನು ಹೇಳ್ತೀವಿ ಸೀರಿಯಲ್ಸ್, ಅದನ್ನು ತಗೋಬೇಕು. ಮತ್ತು ಮಿಲೆಟ್ಸ್, ಇವೆರಡನ್ನೂ ಜೊತೆಗೂಡಿಸಿ ಸೀರಿಯಲ್ಸ್ ಆ್ಯಂಡ್ ಮಿಲೆಟ್ಸಿಂದ ನಮಗೆ ಒಂದು 300 ಗ್ರಾಮ್ನಷ್ಟು, ಇನ್ನು 300 ಗ್ರಾಮ್ನಷ್ಟು ನಾವು ದಿನನಿತ್ಯ ಅದನ್ನು ಡಿವೈಡ್ ಮಾಡ್ಕೊಂಡು ತಿನ್ನಬೇಕು. 300 ಗ್ರಾಮ್ನಷ್ಟು ಆಹಾರವನ್ನು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಈ 3 ಹೊತ್ತನ್ನು ಅದನ್ನು ಡಿವೈಡ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಸರಿಯಾಗಿ ಅಂದರೆ ಅಳತೆ ಮಾಡದೇ ಇರ್ಬೋದು, ಆದರೆ ನಾವು ಅದನ್ನು ಆ ಪ್ರಪೋರ್ಷನ್ ವೈಸ್ ಅಂದಾಜು ಲೆಕ್ಕದಲ್ಲಿ ಅದನ್ನು ಡಿವೈಡ್ ಮಾಡಿಕೊಂಡು ತಿನ್ಬೋದು. ಇವಾಗ ಬೇಳೆಕಾಳುಗಳು ಒಂದು 80 ರಿಂದ 100 ಗ್ರಾಮ್ನಷ್ಟು ಬೇಳೆಕಾಳುಗಳನ್ನು ಅಳವಡಿಸ್ಕೋಬೇಕು ನಮ್ಮ ದಿನನಿತ್ಯ ಆಹಾರದಲ್ಲಿ. ಆಮೇಲೆ ಒಂದು ಅಥವಾ ಎರಡು ಹಣ್ಣನ್ನು ನಾವು ದಿನ ಡೈಲಿ ತಿನ್ನಲೇಬೇಕು. ಕಿತ್ತಲೆ ಹಣ್ಣಾಗಲಿ, ಮ್ಯಾಂಗೋ ಆಗಲಿ, ಸೀಸನಲ್ ಫ್ರೂಟ್ಸ್ನ ತಿನ್ನಬೇಕು. ಆ ಕಾಲಕ್ಕೆ ನಾವು ಆ ಹಣ್ಣುಗಳನ್ನು ತಿಂತಾ ಹೋಗಬೇಕು. ಈ ತರಕಾರಿಗಳು ತೊಗೊಂಡ್ರೆ ಒಂದು 300 ಗ್ರಾಮ್ನಷ್ಟು ತರಕಾರಿಗಳನ್ನು ನಾವು ದಿನನಿತ್ಯ ಸೇವಿಸಬೇಕಾಗುತ್ತೆ. ಒಂದು 1/2 kg ಜಾಸ್ತಿ ತರಕಾರಿಗಳು ಒಬ್ಬ ವ್ಯಕ್ತಿ ತಿನ್ನಬೇಕು ಮನೆಯಲ್ಲಿ. ಈಗ ಎಣ್ಣೆ ತೊಗೊಂಡ್ರೆ ಬರೀ 4 teaspoons ಎಣ್ಣೆ, ಬರೀ 20 ಗ್ರಾಮ್ನಷ್ಟು ಎಣ್ಣೆ ಮಾತ್ರ ನಮಗೆ ದಿನನಿತ್ಯ ಬೇಕಾಗಿರೋಂಥದ್ದು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಎಲ್ಲದಕ್ಕೂ ಎಣ್ಣೆ ಯೂಸ್ ಮಾಡ್ತೀವಿ, ಎಣ್ಣೆ ಬಳಕೆ ಮಾಡ್ತೀವಿ. ಒಬ್ಬರಿಗೆ ತಿಂಗಳಿಗೆ 1/2 liter ಎಣ್ಣೆ ಅಷ್ಟೇ ಸಾಕು. ಆದರೆ ನಮ್ಮನೇಲಿ ಏನು ಮಾಡ್ತಾ ಇದ್ದೀವಿ ಅಂದರೆ 1 liter ಒಬ್ಬೊಬ್ಬರಿಗೆ ಅಂತ ಖರ್ಚಾಗ್ತಾ ಇದೆ. ಸೊ ಅದಕ್ಕೆ 1/2 litergಿಂತ ಒಂದು 600 ml ಅಷ್ಟು ನಮಗೆ ದಿನನಿತ್ಯ ಸಾಕಾಗಿರೋದು ಎಣ್ಣೆ. ಒಂದು ತಿಂಗಳಿಗೆ 600 ml ಎಣ್ಣೆ ಅಷ್ಟೇ ಸಾಕು. ಅಂದರೆ ನಾವು ಚಮಚದಲ್ಲಿ ಹೇಳಬೇಕು ಅಂದರೆ 4 teaspoons ಮಾತ್ರ, ಒಂದು 4 teaspoons ಅಷ್ಟೇ ನಮಗೆ ಅವಶ್ಯಕತೆ ಇರೋದು. ಹಾಗೆಯೇ ನಾವು ನಾರಿನಂಶದ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಈಗಿನ ಆಹಾರ ಪದಾರ್ಥಗಳಿಗೆ ತುಂಬ ರಿಫೈನ್ಡ್ ವೆಜಿಟೇಬಲ್ಸು, ತುಂಬ ರಿಫೈನ್ಡ್ ಸೀರಿಯಲ್ಸು, ಮಿಲೆಟ್ಸು ಎಲ್ಲ ಸಿಗ್ತಾ ಇದೆ ನಮಗೆ ರಿಫೈನ್ಡ್ ಫಾರ್ಮಲ್ಲಿ. ಅಂದರೆ ತಿನ್ನೋದಕ್ಕೆ ಅದು ಈಸಿಯಾಗಿರಬೇಕು, ಅರ್ಗ್ಲಿಕ್ಕೂ ತುಂಬ ಈಸಿಯಾಗಿರಬೇಕು. ಆ ಥರದ್ರಲ್ಲಿ ಹಾಂ, ರೆಡಿ ಟು ಕುಕ್, ರೆಡಿ ಟು ಈಟ್, ಪ್ಯಾಕೇಜ್ ಫುಡ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಕನ್ವೀನಿಯನ್ಸ್ ಫುಡ್ಸ್ನ ನೋಡ್ತಾ ಇದ್ದೀವಿ, ನಮ್ಗೆ ಯಾವುದು ಕನ್ವೀನಿಯಂಟ್, ಯಾವುದು ಬೇಗ ಆಗುತ್ತೆ ಆ ಥರ ಫುಡ್ಸ್ನೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದು ಅದರಿಂದ ನಮಗೆ ಜಾಸ್ತಿ ಕ್ಯಾಲೋರಿ ಸಿಗ್ತಾ ಇದೆ ಹೊರತು ನಾವು ಅದನ್ನು ಕ್ಯಾಲೋರೀಸನ್ನು ಖರ್ಚು ಮಾಡ್ತಾ ಇಲ್ಲ, ಹಾಗೆ ಜಾಸ್ತಿ ಆಗಿ ಸೇವನೆ ಮಾಡ್ತಾ ಇದ್ದೀವಿ. ಈ ಮಾಲ್ ನ್ಯೂಟ್ರಿಷನ್ ಅಥವಾ ಪೋಷಕಾಂಶದ ಕೊರತೆ ಇದೊಂದೇ ಬರೀ ಕಡಿಮೆ ಇರೋದ್ರಿಂದ ಮಾತ್ರ ಅಲ್ಲ, ಹೆಚ್ಚಾಗಿರೋದ್ರಿಂದನೂ ನಮಗೆ ಪೋಷಕಾಂಶಗಳದ ಕೊರತೆ ಕಾಣಿಸ್ತಾ ಇದೆ. ಪ್ರತಿಯೊಂದು ಆಹಾರ ಪದಾರ್ಥನೂ ನಾವು ಯೋಚನೆ ಮಾಡೇ ತಿನ್ನಬೇಕು. ಖಂಡಿತ ಖಂಡಿತ, ತುಂಬ ತುಂಬ ಒಳ್ಳೆ ಮಾಹಿತಿ ಅದು ಹೇಳಬೇಕು ಅಂದರೆ. ಹಾಗೆಯೇ ಈ ಒಂದು ಹಂತದಲ್ಲಿ ತಾವು MSc ಮುಗಿಸ್ಕೋತೀರಿ, ನಂತರ PhD ಪದವಿಯನ್ನು ಪಡಿತೀರಿ. ಈ MSc ಪದವಿ ನೀವು ಮಾಡುವಾಗ ಸೂರ್ಯಕಾಂತಿ ಬೀಜಗಳ ಮೇಲೆ ನಿಮ್ಮ ಥೀಸಿಸ್ನ ನೀವು ಸಬ್ಮಿಟ್ ಮಾಡ್ತೀರಾ? ಹೌದು. ಏನನ್ನು ಹೇಳುತ್ತೆ ಅಥವಾ ಏನು ನಿಮ್ಮ ಪ್ರಯೋಗದ ಒಂದು ಫಲಿತಾಂಶ ಕಂಡು ಬರುತ್ತೆ ಇದರಲ್ಲಿ? ಇವಾಗ ರೈತರು ಏನು ಮಾಡ್ತಾರೆ ಅಂದರೆ ಆಹಾರ ಬೆಳೆಗಳನ್ನು ಬೆಳೀತಾರೆ, ಆದರೆ ಅವರು ತಮ್ಮ ಸ್ವಂತ ಉಪಯೋಗಕ್ಕೆ ಅದನ್ನು ಬಳಸ್ಕೊಳ್ಳೋದಿಲ್ಲ. ಇದು ಸೂರ್ಯಕಾಂತಿ ಬೀಜಗಳನ್ನು ಎಲ್ಲ ಆಹಾರ ಪದಾರ್ಥಗಳನ್ನು ಹಾಗೇನೆ. ಈಗ ಸೂರ್ಯಕಾಂತಿ ಬೆಳೆನೂ ರೈತ ಬೆಳೀತಾನೆ, ಆದರೆ ಅದರಲ್ಲಿರೋಂಥ ಪೋಷಕಾಂಶಗಳು, ಇವಾಗ ಪ್ರೋಟೀನ್ ತಗೊಳ್ಳಿ, ಖನಿಜಾಂಶ ತಗೊಳ್ಳಿ, ವಿಟಮಿನ್ಸ್ಗಳು ತಗೊಳ್ಳಿ, ಬೇರೆ ಈಗ ಕಡಲೆ ಬೀಜ ಮತ್ತು ಗೋಡಂಬಿ ಬಾದಾಮಿ ಅಲ್ಲಿರೋಂಥ ಎಲ್ಲ ಅಂಶಗಳು ನಮಗೆ ಸೂರ್ಯಕಾಂತಿ ಬೀಜದಲ್ಲಿ ಸಿಗ್ತವೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಇದನ್ನು ನಾವು ರೈತ ಏನು ಮಾಡ್ತಾನೆ, ಬಳಸ್ಕೊಳ್ಳೋದಿಲ್ಲ. ಇದನ್ನು ಆ ಸೂರ್ಯಕಾಂತಿ ಬೀಜಗಳನ್ನು ತನ್ನ ತಿನ್ನೋ ಆಹಾರದಲ್ಲಿ ಬಳಸ್ಕೊಳ್ಳೋದಿಲ್ಲ, ಅದನ್ನು ಜಾಸ್ತಿ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಕಳಿಸ್ತಾ ಇದ್ದಾರೆ. ಆದರೆ ಈ ಬೀಜದಲ್ಲಿ ನಾವು ಗೋಡಂಬಿ ಕಡಲೆ ಬೀಜ ಯಾವ ಥರ ಯೂಸ್ ಮಾಡ್ಕೋತೀವಿ ಅದೇ ಥರ ನಾವು ಈ ಬೀಜಗಳನ್ನು
ಬಳಸ್ಕೋಬೋದು. ಯಾಕಂದರೆ ಇದರಲ್ಲೂ ಪ್ರೋಟೀನ್ 20-25% ಅಷ್ಟು ಇರುತ್ತೆ, ಆಮೇಲೆ ಖನಿಜಾಂಶಗಳು ಒಂದು 5% ಅಷ್ಟು ಇರುತ್ತೆ. ಬೇರೆ ಎಲ್ಲ ಎಣ್ಣೆ ಬೀಜಗಳ ಥರನೇ ಇದರಲ್ಲೂ ಚೆನ್ನಾಗಿ ಪೋಷಕಾಂಶಗಳು ಇರ್ತವೆ. ವಿಟಮಿನ್ ಇ ಇರುತ್ತೆ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ದೇಹದಲ್ಲಿ. ವಿಟಮಿನ್ ಇನೂ ತುಂಬ ನಮಗೆ ಒಳ್ಳೆಯದು. ಒಂದು ಒಳ್ಳೆ ಫ್ಯಾಟ್ ಅಂತ ಹೇಳ್ತೀವಿ, ಒಂದು ಒಳ್ಳೆ ಎಣ್ಣೆ ಪದಾರ್ಥ ಇರುತ್ತೆ, ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಇದರಿಂದ ನಮಗೆ ದೇಹಕ್ಕೆ ಉತ್ತಮವಾದ ಎಣ್ಣೆ ಅಂಶ ಸಿಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ನ ಕನ್ಸ್ಯೂಮ್ ಆದರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಗುಡ್ ಕೊಲೆಸ್ಟ್ರಾಲ್ ಅಂದರೆ ಅದು ತುಂಬ ಚೆನ್ನಾಗಿ ಬಾಡೀಲಿ ಬೇರೆ ಎಲ್ಲದಕ್ಕೆಲ್ಲ ಯುಟಿಲೈಸ್ ಆಗುತ್ತೆ, ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ಒಳ್ಳೆ ಆಹಾರ ಎಣ್ಣೆ ಪದಾರ್ಥನೂ ಸಹ ಸೂರ್ಯಕಾಂತಿ ಬೀಜದಲ್ಲಿ ಇದೆ. ಈ ಸೂರ್ಯಕಾಂತಿ ಬೀಜನ ನಾವು ತಿನ್ನೋದಕ್ಕೆ ಅಂತ ಒಂದು ಕಾನ್ಫೆಕ್ಷನರಿ ಟೈಪ್ ವೆರೈಟಿನ ರಿಲೀಸ್ ಮಾಡಿದ್ದಾರೆ, ನಮ್ಮ ಯೂನಿವರ್ಸಿಟಿಯಿಂದ ಒಂದು ರಿಲೀಸ್ ಮಾಡಿದ್ದಾರೆ. ಈ ಕಾನ್ಫೆಕ್ಷನರಿ ಟೈಪ್ ಸೂರ್ಯಕಾಂತಿ ಬೀಜನ ನಾವು ಕಡಲೆ ಬೀಜದ ಥರನೇ ಯೂಸ್ ಮಾಡ್ಕೋಬೋದು. ಇವಾಗ ಮಿಕ್ಸರ್ಗಳಲ್ಲಿ ಹಾಕ್ಕೋಬೋದು, ಚಿಕ್ಕಿ ಮಾಡ್ಬೋದು, ಕಡಲೆ ಬೀಜದ ಚಿಕ್ಕಿ ಥರನೇ ಶೇಂಗಾ ಬೀಜದ ಚಿಕ್ಕಿ ಮಾಡ್ಬೋದು, ಆಮೇಲೆ ಹುರಿಗಾಳನ್ನು ಮಾಡ್ಕೋಬೋದು, ಕರಿದೇನೆ ಅದನ್ನು ಜಸ್ಟ್ ಮಸಾಲ ಕೋಟ್ ಮಾಡಿಬಿಟ್ಟು ಆ ಥರ ತಿನ್ಬೋದು. ಆಮೇಲೆ ಈಗ ಬಾರ್ಬೆಕ್ಯೂ ಟೈಪ್ ಯೂಸ್ ಮಾಡ್ತಾರೆ, ಬಾರ್ಬೆಕ್ಯೂ ಸಾಸ್ನ ಅದರಲ್ಲಿ ಡಿಪ್ ಮಾಡಿ ಆ ಸನ್ಫ್ಲವರ್ ಬೀಜಗಳನ್ನು ತಿನ್ಬೋದು. ಸೊ ಈ ಥರ ನಾವು ಅದನ್ನು ಇದು ಪ್ರೋಟೀನ್ ಯುಕ್ತ ನಮ್ಮ ಇಂಡಿಯನ್ ಡಯಟ್ಸಲ್ಲಿ ಏನು ಲ್ಯಾಕುನ ಇದೆ ಅಂದರೆ ನಾವು ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಇಲ್ಲ. ಸೊ ಇದರಿಂದನೇ ನಮಗೆ ತುಂಬ ಪ್ರೋಟೀನಿಂದ ಕೊರತೆ ಇರುವಂಥ ರೋಗಗಳು ಬರ್ತಾ ಇದ್ದಾವೆ, ವಿಟಮಿನ್ ಮತ್ತು ಮಿನರಲ್ ಡೆಫಿಷಿಯನ್ಸಿ ಬರ್ತಾ ಇದೆ. ಸೊ ಹೀಗಾಗಿ ಇದನ್ನು ಒಂದು ನಾವು ದಿನನಿತ್ಯ ಡಯಟ್ನಲ್ಲಿ ನಾವು ಅಳವಡಿಸ್ಕೊಂಡ್ರೆ ಹೆಚ್ಚಿನ ಪ್ರೋಟೀನನ್ನು ನಾವು ಪಡ್ಕೋಬೋದು. ಮತ್ತು ಹಾಗೆ ಖನಿಜಾಂಶ ಜಿಂಕ್ ಮತ್ತು ಕ್ಯಾಲ್ಶಿಯಂ ಮತ್ತು ಐರನ್ ಈ ಮೂರನ್ನು ನಾವು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ದಿನನಿತ್ಯ ಏನು ರಿಕ್ವೈರ್ಮೆಂಟ್ ಇದೆ ನಮಗೆ ಅದನ್ನು ನಾವು ರೀಚ್ ಆಗ್ಬೋದು. ಓಕೆ ಭೂಷಣ, ನಾವೆಲ್ಲ ಚಿಕ್ಕವರಿದ್ದಾಗ ಈ ಸೂರ್ಯಕಾಂತಿ ಬೀಜದ್ದು ಉಪ್ಪಾಕಿ ಎಲ್ಲ ಹುರಿದೇ ಇರ್ತಿದ್ರು, ಆ ಒಂದು ಹುರಿದಿರುವಂತದ್ದನ್ನ ಸುಮ್ಮನೆ ಹಾಗೆ ಬಾಯಾಡಿಸ್ತಾ ತಿನ್ನುವಂಥದ್ದು ಇರ್ತಿತ್ತು, ತುಂಬ ಬಯಸ್ಕೋತಾ ಇದ್ವಿ ನಾವು ಕೂಡ ಕ್ಲಾಸ್ಗಳಲ್ಲೆಲ್ಲ. ಬಟ್ ಆದ್ರೆ ಅದರಿಂದನೂ ಎಷ್ಟೊಂದು ಲಾಭಗಳಿದೆ, ಈಗ ನಾವು ಎಲ್ಲೂ ನೋಡ್ತಾನೂ ಇಲ್ಲ ಅದನ್ನ, ತಿನ್ನೋರು ಕಡಿಮೆ ಆಗಿದ್ದಾರೆ, ಅಂದ್ಮೇಲೆ ಮಾರೋರು ಇರಲೇ ಇಲ್ಲ ಅಂತಾನೆ ಹೇಳ್ಬೋದು. ಇವಾಗ ಇವಾಗ ಅದು ಮಾರುಕಟ್ಟೆಗೆ ಬರ್ತಾ ಇದಾವೆ, ಸೂರ್ಯಕಾಂತಿ ಬೀಜಗಳು ಸಿಗ್ತಾ ಇದಾವೆ, ಅದರಿಂದ ಮಾಡಿರೋಂಥ ಪದಾರ್ಥಗಳು ಸಿಗ್ತಾ ಇದೆ. ಹೀಗೆ ರೈತ ತಾನೇ ಮನೆಯಲ್ಲೇ ಮಾಡ್ಕೊಂಬಿಟ್ಟು ಅದನ್ನು ಮಾಡ್ಕೋಬೋದು. ನಾನು ಅದನ್ನೇ ಅದ್ರ ಮೇಲೇ ನಾನು ಸಂಶೋಧನೆ ಮಾಡಿರೋದು. ಸೊ ಅದನ್ನು ಸೂರ್ಯಕಾಂತಿ ಬೀಜ ಸಿಪ್ಪೆ ಸುಲಿಯೋದು ತುಂಬ ಕಷ್ಟ. ಹೌದು, ಸಿಪ್ಪೆ ಸುಲಿಯೋದನ್ನು ಅದನ್ನು ಒಂದು ಈಸಿ ಮೆಥಡ್ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಯಾವ ಥರ ಅದನ್ನು ಬಳಕೆ ಮಾಡಿಕೊಂಡು ಒಂದು ನಾರ್ಮಲ್ ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಯಾವ ಥರ ಅದನ್ನು ಸನ್ಫ್ಲವರ್ ಬೀಜದ ಸಿಪ್ಪೆಯನ್ನು ತೆಗಿಬೇಕು, ಅದನ್ನು ಹೌಸ್ ಹೋಲ್ಡ್ ಲೆವೆಲಲ್ಲಿ ಯಾವ ಥರ ಅದನ್ನು ಬಳಕೆ ಮಾಡ್ಕೋಬೋದು ಅನ್ನೋದ್ರ ಮೇಲೇ ನಾನು ಸಂಶೋಧನೆ ಮಾಡಿರೋದು ಎಮ್ ಎಸ್ ಸಿನಲ್ಲಿ. ಸೊ ಇದರಿಂದ ನಾನು ಒಂದು 5 ಆಹಾರ ಪದಾರ್ಥಗಳನ್ನು ತಯಾರಿಸಿದ್ದೆ, ಅಂದರೆ ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮಗೆ ದಿನನಿತ್ಯ ಪೋಷಕಾಂಶಗಳು ಯಾವ ಅಗತ್ಯತೆ ಏನೇನಿದೆ ಅದ್ರ ಬೇಸ್ ಮೇಲೆ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡ್ತೀವಿ. ಈಗ ನಾನು ಚಿಕ್ಕಿ ಅಂತ ಏನು ಹೇಳಿದೆ, ಇದರಲ್ಲಿ ನಾವು ಬೆಲ್ಲ ಹಾಕ್ತೀವಿ, ಆಮೇಲೆ ಸ್ವಲ್ಪ ಮಟ್ಟಿಗೆ ತುಪ್ಪ ಹಾಕ್ತೀವಿ. ಇದರಿಂದ ಬೆಲ್ಲದ್ರಿಂದ ನಮಗೆ ಐರನ್ ಸಿಗುತ್ತೆ, ಇನ್ನು ಹೆಚ್ಚಿನ ಅಂಶದಲ್ಲಿ ನಮಗೆ ಐರನ್ ಸಿಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ 70% ಮಹಿಳೆಯರು ಈ ಅನೇಮಿಯಾ ಅನ್ನೋ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ಇನ್ನೂ ನಮಗೆ ಅದನ್ನು ಕಂಪ್ಲೀಟಾಗಿ ಎರಡಿಕೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಇದು ಏನಂದರೆ ನಾವು ಉತ್ತಮವಾದ ಆಹಾರನ ತಿಂತಾ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ. ನಿಜ ಈ ಒಂದು ವಿಧದಲ್ಲಿ ನೋಡ್ತಾ ಹೋದಾಗ ಜನರು ಹೇಗೆ ಅದನ್ನು ಸ್ವೀಕಾರ ಮಾಡುವಲ್ಲಿ ಫಲಿತಾಂಶವನ್ನು ಕಂಡಿದ್ದೀರಿ ತಾವು, ಈ ಒಂದು ಉತ್ಪನ್ನಗಳೇನು 5 ತಯಾರು ಮಾಡಿದ್ದೀರಲ್ಲ, ಅಥವಾ ಪ್ರತಿಕ್ರಿಯೆ ಏನೇ ಇರಲಿ ಅದು ಹೇಗಿತ್ತು ಅಥವಾ ಹೇಗಿದೆ? ಸೊ ನಾನು ಒಂದಿಷ್ಟು ಹಳ್ಳಿಗಳಿಗೆ ಹೋಗಿ ಅದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ವಿ, ಅಂದರೆ ಫಾರ್ಮ್ ವುಮೆನ್ಗೆ ಎಸ್ಪೆಷಲಿ ಅವ್ರಿಗೆ ಫೋಕಸ್ ಮಾಡಿಬಿಟ್ಟು ಈ ಥರ ನೀವು ಮನೆಯಲ್ಲೇ ಈ ಸನ್ಫ್ಲವರ್ ಬೀಜಗಳನ್ನು ಸಿಪ್ಪೆ ಸುಲಿದ್ಬಿಟ್ಟು ನಾರ್ಮಲ್ ಮಿಕ್ಸಿಯಿಂದನೇ ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಅದರಿಂದ ಈ ಥರ ಆಹಾರ ಪದಾರ್ಥಗಳನ್ನು ತಯಾರಿಸ್ಬೋದು. ನಿಮಗೆ ಎಂಟರ್ಪ್ರಿನರ್ಶಿಪ್ಪಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದಿದ್ರೂ ಈ ಪದಾರ್ಥದಿಂದ ಆಹಾರವನ್ನು ತಯಾರಿಸಿ ನೀವು ಮಾರ್ಕೆಟ್ಗೂ ಸೇಲ್ ಮಾಡ್ಬೋದು ಅಂತ ಒಂದು ಅಂಶವನ್ನು ತಿಳಿಸ್ಕೊಡಲಾಯಿತು. ಇದರಿಂದ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ಬೆಳೀತು. ಅವರಿಗೆ ಗೊತ್ತಿರಲಿಲ್ಲ ಈ ಬೀಜನ ನಾವು ಈ ಥರ ಮಾಡ್ಕೊಂಡೆಲ್ಲ ತಿನ್ಬೋದು ಅಂತ ಅವರಿಗೆ ಯಾವುದೇ ಅರಿವು ಇರಲಿಲ್ಲ. ಸೊ ಅವರಿಗೆ ಖುಷಿ ಆಯಿತು ಒಂಥರ, ನಾವು ಬರೀ ಎಣ್ಣೆಗಷ್ಟೇ ಕಳಿಸ್ಬಿಡ್ತಾ ಇದ್ವಿ ಇದನ್ನು. ಬಟ್ ಸ್ವಲ್ಪ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಬಟ್ ತುಂಬ ಜನ ಇದನ್ನು ಇಷ್ಟಪಟ್ಟರು ಮಹಿಳೆಯರು. ನಿಜ ಮ್ಯಾಮ್, ಅಲ್ಲ ನೋಡಿ ನೀವು ಹೇಳಿದ್ದು ಒಳ್ಳೆ. ಆಮೇಲೆ ಮಕ್ಕಳಿಗೂ ತುಂಬ ಇಂಪಾರ್ಟೆಂಟ್ ಇದು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಪದಾರ್ಥಗಳೆಲ್ಲ, ತುಂಬ ಮಕ್ಕಳಿಗೆ ಮಾಡಿರೋವಂಥದ್ದು ಹಂಗೆ.
ಖಂಡಿತ ಎಲ್ಲಾ ಏಜ್ ಗ್ರೂಪ್ನವರು ಹೇಳ್ತಾರಲ್ಲ ಮಕ್ಕಳು ಬೆಳಿವಾಗ ಹೇಳ್ತಾರೆ ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ತಿಂದು ಬೆಳಿಬೇಕು ಅಂತ. ನಾವು ಮನೆಯಲ್ಲಿರುವಂಥದ್ದನ್ನು ವಾಪಸ್ ಕಳಿಸಿ ಮತ್ತೆ ಪ್ಯಾಕೆಟ್ ಇದ್ದದನ್ನು ಮನೆಗೆ ತಂದು ಸೇವನೆ ಮಾಡೋ ಕುರುಕುರೆ ತಿಂತೀವಿ, ಯಾವುದು ಲೇಸ್ ತಿಂತೀವಿ, ಚಿಪ್ಸ್ ತಿಂತೀವಿ, ಮನೆಯಲ್ಲಿರೋದನ್ನ ಕಳಿಸ್ಬಿಟ್ಟು ಆ ಪ್ಯಾಕೇಜ್ ಫುಡ್ ದುಡ್ಡು ಕೊಟ್ಟು ತಗೊಂಡು ತಿನ್ನಿಸ್ತೀವಿ. ಅದರಿಂದ ಖಂಡಿತವಾಗಿ ನಿಜ ಆರೋಗ್ಯಕ್ಕೆ ಅಂದ್ರೆ ಇವಾಗ ನೀವು ಹೇಳ್ದಂಗೆ ಸೂರ್ಯಕಾಂತಿ ಬೀಜ ಸುಲಿಯೋದಕ್ಕೆ ಕಷ್ಟ ಕಷ್ಟ ಅಲ್ವಾ ಅಂತ ಹೇಳಿ ಅದನ್ನೇ ನಾವು ಹಿಂದೆ ಸರಿಸ್ಬಿಟ್ಟು ಯಾವ್ದು ಸುಲಭ ಆಗಿದೆ ಅಂತ ತಗೊಳ್ತಾ ಇದ್ದೀನಿ. ಬಟ್ ಆ ಕ್ಷಣಕ್ಕೆ ನಮ್ಗೆ ಸುಲಭ ಅನ್ಸಿರ್ಬೋದು ಅದು, ಬಟ್ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಅದು ಬಹಳ ತೊಂದರೆಗಳನ್ನ ನಮಗೆ ನೀಡುತ್ತೆ. ಖಂಡಿತವಾಗ್ಲೂ ಮ್ಯಾಮ್, ಈ ಒಂದು ಹಂತದಲ್ಲಿ ಅಂದ್ರೆ ಯಾವುದೇ ಒಂದು ಆಹಾರವನ್ನ ನಾವು ಸೇವನೆ ಮಾಡುವಾಗ ಅಥವಾ ಸೇವನೆ ಮಾಡಿದಾದ ಮೇಲೆ ಮನುಷ್ಯ ಅದನ್ನ ಗ್ರಹಿಕೆ ಮಾಡಬೇಕಾಗುತ್ತೆ. ಅಂದ್ರೆ ಈಗ ನಾವು ಆರೋಗ್ಯಕರವಾದ ಆಹಾರವನ್ನ ಸೇವನೆ ಮಾಡಿದಾಗ ನಮಗೊಂದು ಭಾಸ ಆಗುತ್ತೆ, ಓ ನಾನೊಂದು ಒಂದು ಆರೋಗ್ಯಕರ ಆಹಾರ ತಿಂದಿದ್ದೀನಿ. ಒಂದ್ಸರಿ ನಾವು ಅನ್ಹೆಲ್ದಿ ತಿಂದಿದೀವಿ ಅನ್ಕೊಳ್ಳಿ, ನಮ್ಗೆ ತಕ್ಷಣ ಪ್ರತಿಕ್ರಿಯೆಗಳು ಗೊತ್ತಾಗ್ತಾ ಇರುತ್ತೆ, ಇಲ್ಲ ನನಗಿದು ಅಡ್ಜಸ್ಟ್ ಆಗಲ್ಲ, ಇದು ನನಗೆ ಬೇಡ ಅಂತ ಅನ್ಸಿರುತ್ತೆ. ಆದರೂ ಯಾಕೆ ಮನುಷ್ಯ ಅನಾರೋಗ್ಯದ ಒಂದು ಪದಾರ್ಥಗಳ ಕಡೆಗೆ ಯಾಕೆ ಹೆಜ್ಜೆ ಹಾಕ್ತಾನೆ, ಏನ್ ಕಾರಣ? ಅದೇ ರುಚಿಕರ ಆಹಾರ ಪದಾರ್ಥಗಳೇ ಇದಕ್ಕೆಲ್ಲ ಕಾರಣ. ನಾವು ಅಂದ್ರೆ ಆಹಾರ ಸುರಕ್ಷತೆನೆ ನಾವು ನಾರ್ಮಲ್ ನಮ್ಮ ಸೆನ್ಸರಿ ಆರ್ಗನ್ಸ್ ಇಂದಾನೇ ನಾವು ಐಡೆಂಟಿಫೈ ಮಾಡ್ಬೋದು. ಅದರಿಂದ ಇದೇ ಟೆಸ್ಟ್ಗಳೇ ಮಾಡಬೇಕು ಅಂತ ಇಲ್ಲ, ಅದು ಸೆಕೆಂಡರಿ ಲೆವೆಲಲ್ಲಿ ಬರುತ್ತೆ. ಈಗ ಪ್ರೈಮರಿ ಲೆವೆಲ್ನ ಒಂದು ಆಹಾರ ಪದಾರ್ಥನ ನಾವು ನೋಡಿದ ತಕ್ಷಣ ನಾವು ಅದು ನಮಗೆ ಮನಸ್ಸಿಗೆ ಅದು ಇಷ್ಟ ಆಯಿತು, ನೋಡ್ಲಿಕ್ಕೆ ಚೆನ್ನಾಗಿದೆ ಅಂದರೆ ನಾವು ಅದನ್ನು ಅಕ್ಸೆಪ್ಟ್ ಆಗ್ಬಿಟ್ಟು ಅಂದರೆ ಅದನ್ನು ಇಷ್ಟಪಟ್ಟು ತಿಂತೀವಿ. ಆಮೇಲೆ ನಮ್ಗೆ ಅನಿಸೋದು ಅದ್ರ ಟೆಕ್ಸ್ಚರ್ ಹೆಂಗಿದೆ, ನಾವು ತಿನ್ನುವಾಗ ಗೊತ್ತಾಗುತ್ತೆ ಅದರ ಟೆಕ್ಸ್ಚರ್ ಏನಾದ್ರು ಅದು ಸ್ವಲ್ಪ ಇದು ಇದ್ರೂ ನಮಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಫ್ಲೇವರ್ನ ನೋಡ್ತೀವಿ. ಈಗ ಎಣ್ಣೆ ಹಾಳಾಗಿರೋಂಥ ಪದಾರ್ಥಗಳನ್ನು ತಿಂದರೆ ನಮಗೆ ಆವಾಗಲೇ ಗೊತ್ತಾಗುತ್ತೆ, ಸೆನ್ಸರಿ ಆರ್ಗನ್ಸಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ಪದಾರ್ಥ ಸರಿ ಇಲ್ಲ, ಇದು ಹಾಳಾಗಿದೆ ಅನ್ನೋದು. ಇದು ಪ್ರೈಮರಿ ಲೆವೆಲಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಆಹಾರ. ಆಮೇಲೆ ನಾವು ತಿಂದ ತಕ್ಷಣ ನಾವು ಹೆಂಗೆ ಆ್ಯಕ್ಟಿವ್ ಇರ್ತೀವಿ ಅದನ್ನು ನಾವು ಸೇವಿಸುವಂಥ ಆಹಾರದ ಮೇಲೆ ಡಿಪೆಂಡ್ ಆಗಿದೆ. ಈಗ ಯಾವುದೋ ಆಹಾರನ ತಿಂದ್ಬಿಟ್ಟು ಲೆಥಾರ್ಜಿಕ್ ಆಗಿರೋದು, ಕೆಲಸ ಮಾಡದೆ ಕೂರೋದು, ನಿದ್ದೆ ಮಾಡೋದು, ಸೊ ಈ ಥರ ನಮಗೆ ಅಲ್ಲೇ ಗೊತ್ತಾಗುತ್ತೆ ನಾವು ಯಾವ ಆಹಾರ ತಿಂದರೆ ನಾವು ಹೆಂಗಿರ್ತೀವಿ, ನಾವು ಯಾವ ಥರ ಉತ್ತಮ ಯೋಚನೆಗಳು ಬರ್ತವೆ ನಮ್ಮ ತಲೆಯಲ್ಲಿ, ನಮ್ಮ ದೇಹ ಹೆಂಗಿರುತ್ತೆ ಅಂತ ನಮಗೆ ಆವಾಗಲೇ ಗೊತ್ತಾಗುತ್ತೆ. ನಿಜ ನಿಜ ಹೇಳ್ತಾರಲ್ವ, ಈ ಕೆಲವೊಂದು ಸರಿ ಯೋಚನೆ ಮಾಡಿಬಿಟ್ರೆ ಈ ಹಾಗಲಕಾಯಿ ತಿನ್ನಬೇಕು ಅಂದ್ರೆ ಕಷ್ಟ ಆಗಿರುತ್ತೆ, ಬಟ್ ಆರೋಗ್ಯಕ್ಕೆ ಒಳ್ಳೇದಂತ ಗೊತ್ತು, ತಿನ್ನೋದು ಕಷ್ಟ ಅಂತ ಭಾವಿಸ್ತೀವಿ. ಬಟ್ ಈ ದೃಷ್ಟಿಯಲ್ಲಿ ನಾವು ಅದನ್ನು ಹಿಡಿತ ಸಾಧಿಸ್ಬೇಕು ಅನ್ನೋ ಅಂತ ಅನ್ಕೊಳ್ತೀನಿ. ತಿನ್ನಬೇಕು ನಾವು, ಆರೋಗ್ಯಕರವಾಗಿರುತ್ತೆ. ನಿಜವಾಗ್ಲೂ ಈಗ ನಾವು ಟೇಸ್ಟ್ಗೆ ಕಾಂಪ್ರಮೈಸ್, ನ್ಯೂಟ್ರಿಷಿಯಸ್ ಫುಡ್ ಬೇಕು ಅಂದ್ರೆ ಟೇಸ್ಟ್ಗೆ ಕಾಂಪ್ರಮೈಸ್ ಆಗಬೇಕು. ಹಾಗಂತ ಪ್ರತಿದಿನ ಹಂಗೆ ತಿನ್ಬೇಕು ಅಂತಲ್ಲ, ಅದನ್ನು ಸೇವಿಸ್ಬೇಕು, ಇದನ್ನು ಸೇವಿಸ್ಬೇಕು, ಎರಡನ್ನೂ ನಾವು ಸೇವಿಸ್ಬೇಕಾಗುತ್ತೆ. ನಿಜ ನಿಜ ಮ್ಯಾಮ್, ಈ ಆಹಾರ ಪದಾರ್ಥಗಳನ್ನೇ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಸಾಕಷ್ಟಿದೆ ಈ ದಾರಿಗಳು, ಸಾಕಷ್ಟಿದೆ. ನೀವು ಹೇಳ್ತಾ ಇದ್ರಿ, ಈ ಎಷ್ಟೊಂದು ಉದ್ಯಮಗಳು ಕೂಡ ಈ ಒಂದು ಮುಖೇನ ಒಂದು ವೇದಿಕೆಯಾಗಿ ತೆರೆಕೊಳ್ತಾ ಇದೆ. ಅಂದ್ರೆ ಈ ಒಂದು ಉತ್ಪನ್ನಗಳನ್ನ ಒಂದು ಮೌಲ್ಯವರ್ಧನೆ ಅಂತ ನಾವು ಹೇಳ್ತೀವಿ. ಈಗ ನೀವು ಹೇಳ್ತಾ ಇದ್ರಿ ಸೂರ್ಯಕಾಂತಿಯಿಂದ ಒಂದು ಚಿಕ್ಕಿ ಮಾಡುವಂಥದ್ದು ಅಥವಾ ಇನ್ನೇನಾದರೂ ಒಂದು ಕೋಟಿಂಗ್ ಮಾಡಿ ತಿನ್ನುವಂಥದ್ದು ಅಂತ. ಸೊ ಈ ಮೌಲ್ಯವರ್ಧನೆಗೆ ಇದು ದಾರಿ ಮಾಡಿಕೊಡುತ್ತೇನೋ ಅಂತ ಹೇಳಬಹುದು ಇವತ್ತಿನ ದಿನಮಾನಗಳಿಗೆ ನೋಡಿಕೊಂಡಾಗ. ಖಂಡಿತವಾಗಿ. ಸೊ ಅದರ ಒಂದು ಹಾದಿ ಹೇಳೋದಾದ್ರೆ ಖಂಡಿತವಾಗ್ಲೂ, ಈಗ ರೈತ ಬೆಳಿತಾನೆ, ಈಗ ಮಿಡ್ಲ್ ಮನ್ಗೆ ದುಡ್ಡು ಹೋಗ್ತಾ ಇದೆ. ಅಂದ್ರೆ ಫುಡ್ ಇಂಡಸ್ಟ್ರೀಸ್ ಎಲ್ಲ ಏನ್ ಮಾಡ್ತಾರೆ, ರೈತನಲ್ಲಿ ಬೆಳೆ ಅಂತ ಆಹಾರ ಪದಾರ್ಥಗಳನ್ನ ಅವರು ತಗೊಳ್ತಾರೆ. ತಗೊಂಡ್ಬಿಟ್ಟು ಅದನ್ನ ಕಡಿಮೆ ಬೆಲೆಯಲ್ಲಿ ತಾವು ತಗೊಂಡಿರ್ತಾರೆ, ಅದನ್ನ ಪ್ರೋಸೆಸ್ ಮಾಡ್ಬಿಟ್ಟು ಅದನ್ನ ಒಂದು ವ್ಯಾಲ್ಯೂ ಎಡಿಷನ್ ಅನ್ನೋ ತರ ಮಾಡ್ಬಿಟ್ಟು ಅದನ್ನ ಹೆಚ್ಚಿನ ಬೆಲೆಯಲ್ಲಿ ಅಂದ್ರೆ ಡಬಲ್ ಫಾರ್ಮರ್ಸ್ ಬೆಲೆಗೆ ಏನು ಡಬಲ್ ಅದ್ರ ಹೆಚ್ಚಿನ ಒಂದು ಬೆಲೆಗೆ ಅದನ್ನ ಮಾರ್ತಾ ಇದ್ದಾರೆ. ಈ ಕೆಲಸನ ಅದನ್ನ ರೈತನೇ ಮಾಡಿದ್ರೆ ಒಳ್ಳೇದು, ಅವನಿಗೆ ತನ್ನ ಬೆಳೆಗೆ ಹೆಚ್ಚಿನ ಒಂದು ವ್ಯಾಲ್ಯೂ ಸಿಗುತ್ತೆ. ಅವನೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥದ್ದು ತಮ್ಮ ಜಮೀನಿನಲ್ಲೇ ಅದನ್ನು ಅಳವಡಿಸ್ಕೊಂಡು ಅದನ್ನು ವ್ಯಾಲ್ಯೂ ಎಡಿಷನ್ ಅಂತ ಒಂದು ಸ್ವಲ್ಪ, ಈಗ ಸನ್ಫ್ಲವರ್ ಅಂತ ಏನು ಹೇಳಿದ್ವಿ ಸೂರ್ಯಕಾಂತಿ ಬೀಜನ, ಅದನ್ನ ಸಿಪ್ಪೆ ಸುಲಿದ್ಬಿಟ್ಟು ಅದನ್ನ ಜಸ್ಟ್ ಪ್ಯಾಕ್ ಮಾಡಿದರೆ ಸಾಕು, ಜನಗಳನ್ನು ಅದನ್ನು ಪರ್ಚೇಸ್ ಮಾಡ್ತಾರೆ. ಅವರಿಗೆ ಕಷ್ಟ ಆದರೆ ಸಿಪ್ಪೆ ಸುಲ್ಕೊಳ್ಳೋದೆಲ್ಲ ಕಷ್ಟ ಆದರೆ ಅದನ್ನು ಜಸ್ಟ್ ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಆ್ಯಸೆಟ್ ಹಾಗೆ ಸೀಡ್ಸ್ನ ಹೇಗೆ ನಾವು ಕಡಲೆ ಬೀಜದ ಥರ ಮಾರ್ತೀವಿ ಅದೇ ಥರ ಅದನ್ನು ಅವನು ಸೇಲ್ ಮಾಡ್ಕೋಬೋದು. ಆಮೇಲೆ ಒಂದೇ ಸೈಜ್ ಒಂದೇ ಗಾತ್ರದ ಬೀಜಗಳನ್ನು ಮಾಡ್ಕೊಳ್ಳೋದು, ಅಂದರೆ ಒಂದು ಸಣ್ಣದು ಒಂದು ದೊಡ್ಡದು ಇದ್ರೆ ಅದು ಒಂಥರ ಗ್ರಾಹಕರಿಗೆ ತಗೊಳ್ಳೋಕೆ ಒಂಥರ ಸರಿ ಇಲ್ಲ ಅನಿಸುತ್ತೆ. ಸೊ ಒಂದೇ ಸೈಜ್ ಬರೋ ಥರ ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಅದನ್ನು ಒಂದು ಗ್ರೇಡಿಂಗ್ ವೈಸ್ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡ್ಬೋದು ಅವನಿಗೆ ಒಂದು ವ್ಯಾಲ್ಯೂ ಎಡಿಷನ್ ಅನ್ನು. ಈಗ ಹಣ್ಣುಗಳು ಅಷ್ಟೇ, ಹಣ್ಣುಗಳನ್ನು ನಾವು ಒಂದೇ ಹಣ್ಣನ್ನು ನಾವು ವಿವಿಧ ರೂಪದಲ್ಲಿ ನಾವು ಸೇವಿಸ್ಬೋದು ಅದನ್ನ. ಇವಾಗ ಮ್ಯಾಂಗೋ ತಗೊಂಡ್ರೆ ಅದನ್ನು ಪಲ್ಪ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಕ್ಯಾನಿಂಗ್ ಮಾಡಿಬಿಟ್ಟು ಅದನ್ನು ಎಲ್ಲ ಸೀಸನಲ್ಲೂ ನಾವು ಯೂಸ್ ಮಾಡ್ಕೋಬೋದು. ಫ್ರೂಟ್ ಜ್ಯೂಸ್ ಮಾಡ್ಕೋಬೋದು, ಸ್ಕ್ವಾಷಸ್ ಮಾಡ್ಕೋಬೋದು, ಫ್ರೂಟ್ ಜ್ಯಾಮ್ಗಳನ್ನು ಮಾಡ್ಕೋಬೋದು. ಈಗ ನಾವು ಶೇಕರ್ಸ್ ಇಟ್ಬಿಟ್ಟು ಅದನ್ನು ತಿನ್ಬೋದು. ಆ ಥರ ಒಂದು ವ್ಯಾಲ್ಯೂ ಎಡಿಷನನ್ನು ಕೊಟ್ಟರೆ ಅದು ಎಲ್ಲ ಸೀಸನ್ನಲ್ಲೂ ನಾವು ಆಹಾರವನ್ನು ಸೇವಿಸ್ಬೋದು. ಇದೇ ಸೀಸನ್ನಲ್ಲೇ ತಿನ್ನಬೇಕು ಅಂತಲ್ಲ, ಎಲ್ಲ ಸೀಸನ್ನಲ್ಲೂ ತಿನ್ನೋ ಥರ ಆಹಾರ ಪದಾರ್ಥಗಳು ಆಗ್ತವೆ. ಅಂದರೆ ಒಂದೇ ಹಣ್ಣನ್ನು ಬೇರೆ ರೂಪದಲ್ಲಿ ತಿಂತಾ ಇರೋದು. ಪಪ್ಪಾಯ ತೊಗೊಂಡ್ರೆ ಟೂಟಿ ಫ್ರೂಟಿಯಾಗಿ ತಿನ್ಬೋದು,
ಪ್ರಿಸರ್ವ್ ಆಗಿ ತಿನ್ಬೋದು. ಸೊ ಆ ಥರ ನಮಗೆ ಎಲ್ಲ ಸೀಸನಲ್ಲೂ ಲಭ್ಯವಾಗಿರುತ್ತೆ. ಓಕೆ, ಸೊ ಬಹುಶಃ ಇನ್ನೊಂದು ಒಂದು ಹೊಸ ಉದ್ಯಮಕ್ಕೆ ದಾರಿ ಮಾಡಿಕೊಡುತ್ತೆ ಇವೆಲ್ಲವೂ ಕೂಡ. ಹೌದು ಹೌದು, ನಿಜ. ಬರೀ ನಮ್ಮ ಆದಾಯನಷ್ಟೇ ಅಲ್ಲದೆ ನೀವು ಹೇಳ್ದಂಗೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆಲ್ಲ ಬೆಳೆಯುವಂಥದ್ದೇ ಹೀಗೆ. ಹೌದು, ಸೊ ಬಹುಶಃ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಅಂತ ಅನ್ಕೊಳ್ತೀನಿ ನಾನು. ಹೌದು, ಇವಾಗ ಪಿ ಎಂ ಎಫ್ ಎಂ ಇ ಸ್ಕೀಮ್ ಬೇರೆ ಬಂದರೆ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಅವರಿಗೆ, ಮೈಕ್ರೋ ಎಂಟರ್ಪ್ರೈಸಸ್ ಅವರಿಗೆ ಸಬ್ಸಿಡಿನಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ತೊಗೊಂಡ್ಬಿಟ್ಟು ವ್ಯಾಲ್ಯೂಯೇಷನ್ನ ಮಾಡಿ ಆ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡಿದ್ರೆ ಅವ್ರಿಗೆ ಸರಿಯಾದ ಬೆಲೆ ಸಿಗುತ್ತೆ ಅವ್ರಿಗೆ. ಖಂಡಿತ ಖಂಡಿತ ಮ್ಯಾಮ್, ಬಹಳ ಖುಷಿ ಅನಿಸುತ್ತೆ. ಯಾಕೆಂದರೆ ಈ ಈ ಎಷ್ಟೋ ವಿಚಾರಗಳು ತುಂಬ ಜನರಿಗೆ ಗೊತ್ತಿರೋದೇ ಇಲ್ಲ. ಅಂದರೆ ಮುಖ್ಯವಾಗಿ ರೈತರಿಗೆ, ನೀವು ಹೇಳ್ದಂಗೆ ಆತ ಬೆಳೆದಿರ್ತಾನೆ, ಬಟ್ ಇದರಿಂದ ಏನು ಮಾಡಬೇಕು, ಇದರಿಂದ ಏನೋ ಕಲಿಬೇಕಪ್ಪ ಸಾಕಷ್ಟು ಇರುತ್ತೆ. ಅಂದರೆ ಇಲ್ಲಿ ಮಾಹಿತಿಯ ಕೊರತೆಯಿಂದ ಆತಾಗಿ ಆತನೇ ಅನ್ನ ಅಂದಾಜಿಸುವಂತಹ ಒಂದು ಪರಿಸ್ಥಿತಿ, ನನಗೆ ಆಗೋದಿಲ್ಲ, ನಾನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಎಲ್ಲೋ. ಈ ರೀತಿಯ ಒಂದು ಸೌಲಭ್ಯಗಳು ಸರ್ಕಾರದಿಂದ, ಜೊತೆಗೆ ಒಂದು ಸುಲಭವಾದ ಹಾದಿಲಿಂದ ಮಾಡಬಹುದು, ತುಂಬ ಕಡಿಮೆ ಹಣದಲ್ಲಿ ಇದನ್ನ ಮಾಡಬಹುದು ಅನ್ನೋ ಮಾಹಿತಿ ಇದ್ದಾಗ ನಿಜ ನಿಜ ಖಂಡಿತ ಮಾಡುವ ಮಾಡೇ ಮಾಡ್ತಾನೆ ರೈತ ಅಂತ ಅನ್ಸುತ್ತೆ. ಅದು ಅದೆಲ್ಲ ನಮ್ಮ ಜವಾಬ್ದಾರಿ, ರೈತನಿಗೆ ನಾವು ತಿಳಿಸ್ಕೊಡೋದು ಎಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಖಂಡಿತ ಮ್ಯಾಮ್, ನಿಜ ಅದು. ಮ್ಯಾಮ್, ಹಾಗೆಯೇ ನೀವು ಹಲವಾರು ಪೇಪರ್ಸ್ಗಳನ್ನು ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಬ್ಮಿಟ್ ಮಾಡಿದ್ದೀರಿ, ಯಾವೆಲ್ಲ ವಿಚಾರಗಳ ಮೇಲೆ ಗಮನ ಹರಿಸಿದ್ದೀರಿ ತಾವು? ನಾನು ಹೇಳ್ದಾಗೆ ಮೊದಲೇದಾಗಿ ನಾವು ಪ್ರಾಡಕ್ಟನ್ನು ಡೆವಲಪ್ಮೆಂಟ್ ಅಂದರೆ ಒಂದು ಟಾರ್ಗೆಟ್ ಗ್ರೂಪ್ನ ಇಟ್ಕೊಂಡ್ಬಿಟ್ಟು ನಾವು ಪ್ರಾಡಕ್ಟ್ನ ಡೆವಲಪ್ ಮಾಡ್ತೀವಿ. ಈಗ ಚಿಕ್ಕ ಮಕ್ಕಳಿಗೆ ಅವರ ಡೈಲಿ ರಿಕ್ವೈರ್ಮೆಂಟ್ ಏನಿದೆ, ನ್ಯೂಟ್ರಿಷಸ್ ರಿಕ್ವೈರ್ಮೆಂಟ್ ಇದೆ, ಅಟ್ ಲೀಸ್ಟ್ 1/4 ಆಫ್ ದಟ್ ನ್ಯೂಟ್ರಿಷಸ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಅಡೊಲೆಸೆಂಟ್ ಗರ್ಲ್ಸ್ ತೊಗೊಂಡ್ರೆ ಅವರಿಗೆ ಅನಿಮಿಯಾ ಇರೋದ್ರಿಂದ ಐರನ್ ರಿಚ್ ಫುಡ್ನ ಪ್ರೊವೈಡ್ ಮಾಡೋ ಥರ. ಸೊ ಹಾಗಾಗಿ ಆ ಥರದ್ದನ್ನು ಪ್ರಾಡಕ್ಟ್ ಡೆವಲಪ್ಮೆಂಟ್ ಪರ್ಟಿಕ್ಯುಲರ್ ಟಾರ್ಗೆಟ್ ಗ್ರೂಪ್ಗೆ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಡೆವಲಪ್ ಮಾಡ್ತೀವಿ. ಹಾಗೆ ಅದನ್ನು ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದರಿಂದ ಎಂಟರ್ಪ್ರಿನರ್ಸ್ ಅವ್ರ ಮುಂದೆ ಬಂದು ಆ ಪ್ರಾಡಕ್ಟ್ನ ತೊಗೋಬೋದು, ಫಾರ್ಮರೇ ತೊಗೋಬೋದು. ಸೊ ಅದರಿಂದ ಆ ಪ್ರಾಡಕ್ಟನ್ನು ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ನಾವು ಇದನ್ನು ಮಾಡ್ತೀವಿ, ಕಡಿಮೆ ಬೆಲೆಗೆ ಅದನ್ನು ಕೊಡ್ತೀವಿ. ಓಕೆ, ಆಮೇಲೆ ಅಕ್ಕಿದ ಹೇಳ್ತಾ ಇದ್ರಿ ನೀವು, ನಾವು ಸಾಮಾನ್ಯವಾಗಿ ಬೆಳೆಸುವಂತಹ ಒಂದು ಅಕ್ಕಿಯ ಒಂದು ವಿಷಯದಲ್ಲಿ ತಾವು ನಿಮ್ಮ ಪೇಪರ್ಗಳನ್ನು ಮತ್ತು ಸಂಶೋಧನೆಗಳ ವಿಚಾರವಾಗಿ. ಹೌದು, ಖಂಡಿತ. ನಾನು ಸಂಶೋಧನೆ ಮಾಡಿರೋದು ಇವಾಗ ಟ್ರೆಡಿಷನಲ್ ರೈಸ್ ವೆರೈಟೀಸ್ ಮೇಲೆ. ಈ ಟ್ರೆಡಿಷನಲ್ ರೈಸ್ ವೆರೈಟೀಸು ಈ ಮಂಡ್ಯ, ಹಾಸನ, ಬೆಂಗಳೂರು ಸುತ್ತಮುತ್ತ ಎಲ್ಲ ಬೆಳೀತಾ ಇದ್ರು. ನಮ್ಮ ಹಿರಿಯರು ಇದನ್ನು ತುಂಬ ಉಪಯೋಗಿಸ್ತಾ ಇದ್ರು, ಟ್ರೆಡಿಷನಲ್ ರೈಸ್ ವೆರೈಟೀಸ್. ಈಗ ರಾಜಮುಡಿ ಇರ್ಬೋದು, ಜೀರಿಗೆ ಸಣ್ಣ ಇರ್ಬೋದು, ಕೃಷ್ಣಲೀಲೆ ಇರ್ಬೋದು. ಸೊ ಈ ಥರ ಹಲವಾರು ಟ್ರೆಡಿಷನಲ್ ರೈಸ್ ವೆರೈಟೀಸ್ ತುಂಬ ನಶಿಸಿ ಹೋಗಿಬಿಟ್ಟಿದ್ದಾವೆ. ಯಾಕಂದರೆ ಗ್ರೀನ್ ರೆವಲ್ಯೂಷನ್ ಬಂತು, ವೈಟ್ ರೆವಲ್ಯೂಷನ್ ಬಂತು, ಬ್ಲೂ ರೆವಲ್ಯೂಷನ್ ಬಂತು. ಹೀಗಾಗಿ ಆಹಾರ ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಆಗಿನ ಕಾಲದಲ್ಲಿ. ಹೌದು, ಬಟ್ ಅದ್ರ ಪೋಷಕಾಂಶಗಳ ಬಗ್ಗೆ ಅಷ್ಟು ಗಮನ ಹರಿಸಲಿಲ್ಲ. ಈಗ ಆಹಾರ ಪದಾರ್ಥ ಎಲ್ಲರಿಗೂ ರೀಚ್ ಆಗಬೇಕು, ಆ ಥರ ಗಮನದಲ್ಲಿ ಇಟ್ಕೊಂಡು ಒಳ್ಳೆಯದೇ, ಗ್ರೀನ್ ರೆವಲ್ಯೂಷನ್ ಎಲ್ಲ ಒಳ್ಳೆಯದೇ, ಬಟ್ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಮನದಟ್ಟು ಮಾಡಿಕೊಂಡು ಅದನ್ನು ಆ ಗ್ರೀನ್ ರೆವಲ್ಯೂಷನ್ನ ತರಲಾಯಿತು. ಆದರೆ ಈ ಥರ ತಳಿಗಳೆಲ್ಲ ನಶಿಸಿ ಹೋಗಿದ್ದು. ಅದರಲ್ಲಿ ತುಂಬ ನ್ಯೂಟ್ರಿಷಸ್ ಪೋಷಕಾಂಶಗಳು ತುಂಬ ಇದ್ದಾವೆ, ಖನಿಜಾಂಶಗಳಿರ್ಬೋದು, ಪ್ರೋಟೀನ್ಯುಕ್ತ ಆಹಾರ. ಮತ್ತು ಅದರಲ್ಲಿ ಸಿಪ್ಪೆಯಲ್ಲಿ ಪಿಗ್ಮೆಂಟೆಡ್ ರೈಸ್ ವೆರೈಟೀಸ್ ಅಂತ ಹೇಳ್ತೀವಿ ನಾವು, ಸಿಪ್ಪೆಯಲ್ಲಿ ಕಲರ್ಡ್ ಇರುತ್ತೆ, ಅದರಲ್ಲಿ ಪಾಲಿಫಿನಾಲ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ನಾವು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಬಿಳಿಯಾಗಿ ಸೇವಿಸೋದಕ್ಕಿಂತ ಹಾಗೆಯೇ ಸೆಮಿ ಪಾಲಿಶ್ಡ್ ಥರ ಸ್ವಲ್ಪ ಮಟ್ಟಿಗೆ ಮಾತ್ರ ಪಾಲಿಶ್ ಮಾಡಿ ಆ ಅಕ್ಕಿಗಳನ್ನು ನಾವು ಸೇವಿಸಿದರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ. ನಿಜ ನಿಜ. ಸೊ ಈ ಬಹುಶಃ ಅನ್ಕೊಳ್ತೀನಿ ಈ ಸಂಸ್ಕರಣೆ ಮಾಡುವಂಥದ್ದು ಕೆಲವೊಂದು ಸಾರಿ ನಮಗೆ ಕಷ್ಟನೂ ಆಗಿಬಿಡುತ್ತೆ ಅಂತ ಅನ್ಕೊಳ್ತೀನಿ. ಹೌದು, ಸಂಸ್ಕೃತ ಆಹಾರ ಮುಖ್ಯ, ಯಾಕಂದರೆ ಅದನ್ನು ರುಚಿ ಕೊಡುತ್ತೆ ನಮಗೆ, ಆಮೇಲೆ ಬೇರೆ ಬೇರೆ ರೂಪದಲ್ಲಿ ನಾವು ತಿನ್ನೋ ಥರ ಸಹಾಯ ಮಾಡುತ್ತೆ, ಅದನ್ನು ಶೇಖರಿಸಿಡ್ಬೋದು. ಒಂದು ಕಡೆ ಇದಾದರೆ ಒಂದು ಕಡೆ ಸಂಸ್ಕರಣೆ ಅನಗತ್ಯ ಅಂತ. ಹೌದು ಹೌದು. ಆ ರೀತಿ ನೋಡೋದಾದ್ರೆ ಈಗ ನಾವು ಒಂದೇ ವರ್ಗದ ಜನರು ಇದ್ದಾರೆ ಅಂತ ಅನ್ನಕ್ಕಾಗಲ್ಲ, ನಮ್ಮಲ್ಲಿ ಹಲವಾರು ಜನರು ಇದ್ದಾರೆ. ವಯಸ್ಸಿನ ವಿಚಾರದಲ್ಲಿ, ಆರೋಗ್ಯದ ಏರುಪೇರುಗಳ ವಿಚಾರದಲ್ಲಿ ಸಾಕಷ್ಟಿದೆ, ಒಂದೊಂದು ಪ್ರಾಂತ್ಯದಲ್ಲಿ ಬದುಕುವಂತ ಜನರಿದ್ದಾರೆ. ಸೊ ಈ ರೀತಿ ನೋಡಿದಾಗ ಈ ಆಹಾರ ಸಂಸ್ಕರಣೆ ಅನ್ನುವಂಥದ್ದು ಎಷ್ಟು ಲಾಭದಾಯಕವಾಗುತ್ತೆ ಅಥವಾ ಎಷ್ಟು ಮುಖ್ಯ ಆಗುತ್ತೆ ಅಂತ? ಆಹಾರ ಸಂಸ್ಕರಣೆ ನಾವು ಮಾಡಲೇಬೇಕು. ಪ್ರತಿಯೊಂದು ಆಹಾರನ ನಾವು ಹೇಗೆ ಬೆಳಿತೀವಿ ಅದನ್ನು ಹಾಗೆ ತಿನ್ನೋಕ್ಕಾಗೋದಿಲ್ಲ, ಅದನ್ನು ಸಂಸ್ಕರಣೆ ಮಾಡಿನೇ ನಾವು ತಿನ್ನಬೇಕಾಗುತ್ತೆ. ಯಾಕಂದರೆ ಇದನ್ನು ರುಚಿ ಆಹಾರ ರುಚಿಯಾಗಿ ನಾವು ತಿನ್ಬೋದು, ಮತ್ತು ಅದನ್ನು ಬೇರೆ ಬೇರೆ ಸೀಸನ್ಗಳಲ್ಲಿ ಶೇಖರಿಸಿಟ್ಬಿಟ್ಟು ತಿನ್ಬೋದು. ಇವಾಗ ನಾವು ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಈಗ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ತುಂಬ ಇದೆ ನಮ್ಮ ದೇಶದಲ್ಲಿ. ಒಂದು 13% ಅಷ್ಟು ಬೆಳೆದಿರೋವಂಥ ಹಣ್ಣು ಮತ್ತು ತರಕಾರಿಗಳು ಅವು ಹಾಳಾಗ್ತಾ ಇದ್ದಾವೆ, ಅದನ್ನು ಇಮಿಡಿಯೇಟ್ ಯೂಸ್ ಮಾಡದೇ ಹಾಳಾಗ್ತಾ ಹೋಗ್ತಾ ಇದ್ದಾವೆ. ಆವಾಗ ಈ ಸಂಸ್ಕರಣೆ ಅದು ತುಂಬ ಮಹತ್ವ ಆಗಿರುತ್ತೆ. ಯಾಕಂದರೆ ನಾವು
ರೈತ ಏನ್ ಮಾಡ್ತಾನೆ ಅಂದ್ರೆ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆದೆ ಮಾರ್ಕೆಟ್ ಅಲ್ಲಿ ಬೆಲೆ ಸಿಗದೆ ಅವನು ಹಂಗೆ ಚೆಲ್ಬಿಟ್ಟು ಹಾಗೆ ಹೋಗ್ತಾನೆ. ಅದ್ರ ಬದಲು ಈ ಕೋಲ್ಡ್ ಸ್ಟೋರೇಜ್ ಅನ್ನೋದ್ರಲ್ಲಿ ಅವನು ಶೇಖರಿಸಿಟ್ರೆ ಅದನ್ನ ಮುಂದಿನ ಬಳಕೆಗಾಗಿ ನಾವು ಉಪಯೋಗಿಸ್ಕೋಬಹುದು. ಇಲ್ಲ ಅದನ್ನ ಆಹಾರ ಸಂಸ್ಕರಣೆಯನ್ನ ಮಾಡಬೇಕು. ಈಗ ಫ್ರೂಟ್ಸ್ ಅಆ್ಯಂಡ್ ವೆಜಿಟೇಬಲ್ಸ್ನ ಬೇರೆ ರೀತಿಯಾಗಿ ಮಾದರಿಯಲ್ಲಿ ಅದಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಅಂತ ಮಾಡಿಬಿಟ್ಟು ಅದನ್ನು ಜಾಸ್ತಿ ದಿನ ಬರೋ ಥರ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಇಟ್ಟು ತಿನ್ನುವ ಹಾಗೆ ಆಹಾರನ ಸಂಸ್ಕರಣೆ ಮಾಡಬೇಕು. ಇದರಿಂದ ನಮಗೆ ನಮ್ಮ ಬರುವಂಥ ಮಕ್ಕಳಿಗೂ ಉಪಯೋಗ ಆಗುತ್ತೆ, ನಮಗೂ ಮುಂದಿನ ದಿನಗಳಲ್ಲಿ ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡಲಿಕ್ಕೆ ಸರಿ ಹೋಗುತ್ತೆ, ಯೂಸ್ ಆಗುತ್ತೆ. ನಿಜ ನಿಜ. ಬಹುಶಃ ಈ ಕೋಲ್ಡ್ ಸ್ಟೋರೇಜ್ ಅನ್ನೋ ವಿಚಾರದಲ್ಲಿ ರೈತ ಮುಂಚೆನೆ ಪ್ಲಾನ್ ಮಾಡಬೇಕು ಅಂತ ಅನಿಸುತ್ತೆ. ಈ ಕೋಲ್ಡ್ ಸ್ಟೋರೇಜ್ ಯೂನಿಟ್ಗಳು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದ್ದಾವೆ. ಇದರಿಂದನೇ ನಮಗೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ಇದೆ, ಜಾಸ್ತಿ ಸಂಖ್ಯೆಯಲ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಈ ಕೋಲ್ಡ್ ಸ್ಟೋರೇಜ್ನ ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಟ್ಬಿಟ್ರೆ ಅವ್ನು ರೈತ ಬೆಳೆದಿದ್ರೆ ಆಹಾರ ಪದಾರ್ಥಗಳನ್ನ ಅವನಲ್ಲಿ ಹೋಗಿ ಶೇಖರಿಸಿಡ್ಬೋದು ಆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ. ಅಂದರೆ ಕೋಲ್ಡ್ ಸ್ಟೋರೇಜ್ ಅಂದರೆ ಏನಂದರೆ ಕಡಿಮೆ ತಾಪಮಾನದಲ್ಲಿ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿ ಇಡೋದು ಅಂತ. ಈ ಕಡಿಮೆ ತಾಪಮಾನದಲ್ಲಿ ಏನಾಗುತ್ತೆ ಅಂದರೆ ಸೂಕ್ಷ್ಮ ಜೀವಿಗಳಿಗೆ ಈ ಆಹಾರ ಪದಾರ್ಥ ತುತ್ತಾಗೋದಿಲ್ಲ, ಆಮೇಲೆ ಕೆಮಿಕಲ್ ಚೇಂಜಸ್ ಆಗೋದಿಲ್ಲ, ಫಿಸಿಕಲ್ ಚೇಂಜಸ್ ಆಗೋದಿಲ್ಲ, ಬೇಗ ಹಾಳಾಗೋದಿಲ್ಲ ಆಹಾರ ಪದಾರ್ಥ. ಇನ್ನು ತುಂಬ ದಿವಸ ಇಟ್ಬಿಟ್ಟು ಅದನ್ನು ನಾವು ಮತ್ತೆ ಪ್ರೋಸೆಸ್ ಮಾಡಿನೂ ಸೇವಿಸ್ಬೋದು ಅದನ್ನು. ನಿಜ ನಿಜ. ಮ್ಯಾಮ್, ಈಗ ನಾವೆಲ್ಲರೂ ಕೂಡ ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ ಕಲಬೆರಕೆಯ ಜಗತ್ತಲ್ಲಿ ಬದುಕ್ತಾ ಇದ್ದೀವಿ. ಆಹಾರವೂ ಕೂಡ ಅದರಲ್ಲಿ ಹೊರತಲ್ಲ. ಹೌದು, ನಮಗೀಗ ಗೊತ್ತಿದೆ ನಾವು ತಿನ್ನೋದ್ರಲ್ಲಿ ಕಲಬೆರಕೆ ಇದೆ ಅಂತ ಗೊತ್ತಿದೆ, ಆದರೆ ಅನಿವಾರ್ಯತೆ ಇದೆ ತಿನ್ನುವಂಥದ್ದು. ಅಂದರೆ ಆ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಅದು ಇದೆ, ನಾವು ಇದನ್ನೆಲ್ಲ ನಾವೇ ಮಾಡ್ಕೊಂಡಿರುವಂಥದ್ದು ಹೇಳಬೇಕು ಅಂದರೆ. ಹೌದು, ಕರೆಕ್ಟ್. ಆದರೂ ಅದರಲ್ಲೂ ಒಂದಷ್ಟು ಜಾಗ್ರತೆ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಎಷ್ಟು ಜಾಗ್ರತೆ ವಹಿಸಬೇಕಾಗುತ್ತೆ ಮನುಷ್ಯನಿಗೆ? ಫುಡ್ ಅಡಲ್ಟ್ರೇಷನ್ ಅಂದರೆ ಕಲಬೆರಕೆ ಅಂತ ಏನು ಹೇಳಿದ್ವಿ, ನಾವು ತಿನ್ನುವಂಥ ಆಹಾರ ಪದಾರ್ಥ ಈಗ ಬೇರೆ ಈಗ ಪ್ರೊಡ್ಯೂಸರ್ಸ್ ಏನಿದ್ದಾರೆ, ಪ್ರೊಸೆಸಿಂಗ್ ಮಾಡೋರು ಏನಾದರೂ ಅದರನ್ನೇ ಕಲಬೆರಕೆ ಮಾಡಿಬಿಟ್ಟು ಆಹಾರನ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದಾರೆ. ಅದು ನಮಗೆ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ, ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗದೇ ಇರ್ಬೋದು. ಈಗ ಇದರಲ್ಲಿ ಖಾರ ಪುಡಿನಲ್ಲಿ ಇಟ್ಟಿಗೆ ಪುಡಿನ ಮಿಕ್ಸ್ ಮಾಡೋದು, ಟರ್ಮರಿಕ್ ಪೌಡರಲ್ಲಿ ಇನ್ಯಾವುದೋ ಅರಿಶಿನ ಪುಡೀಲಿ ಇನ್ಯಾವುದೋ ಕೆಮಿಕಲ್ನ ಮಿಕ್ಸ್ ಮಾಡಿ ಮಾರೋದು, ಹಾಲಿನಲ್ಲಿ ಸ್ಟಾರ್ಚನ್ನು ಹಾಕಿ ಮಾಡೋದು. ಸೊ ಈ ಥರ ಕಲಬೆರಕೆ ಮಾಡಿ ಅದನ್ನು ಜಾಸ್ತಿ ಬೆಲೆಗೆ ಮಾರ್ತಾ ಇದ್ದಾರೆ. ಗ್ರಾಹಕರಿಗೆ ಇದು ಗೊತ್ತಾಗ್ತಾ ಇಲ್ಲ, ನಾವು ತಿನ್ನೋ ಆಹಾರ ಸುರಕ್ಷಿತವಾಗಿದೆಯೋ ಇಲ್ವೋ ಅಂತ. ಇದರಲ್ಲಿ ಈ ಫುಡ್ ಸ್ಟ್ಯಾಂಡರ್ಡ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬ ಈ ಫುಡ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಏನಿದೆ ಅಂದರೆ ಅದು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಈ ಆಹಾರ ಸುರಕ್ಷತೆ ಅನ್ನೋದು ಇದೆ ಅಂತ. ಈಗ FSSAI ಏನು ಮಾಡುತ್ತೆ ಅಂದರೆ ಲೈಸೆನ್ಸನ್ನು ಕೊಡುತ್ತೆ ಫುಡ್ ಪ್ರಾಡಕ್ಟ್ಸ್ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಆಹಾರ ಸರಪಳಿಯಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆಲ್ಲನೂ ಲೈಸೆನ್ಸನ್ನು ಕೊಡುತ್ತೆ. ಈ ಲೈಸೆನ್ಸಿಂದ ಏನಾಗುತ್ತೆ, ನಾವು ತಿನ್ನೋ ಆಹಾರ ನಮಗೆ ಸುರಕ್ಷಿತವಾಗಿದೆ ಇಲ್ವೋ ಅನ್ನೋದನ್ನು ನಮಗೆ ಖಚಿತಪಡಿಸುತ್ತೆ FSSAI ಅನ್ನೋ ಸಂಸ್ಥೆ. ನಿಜ ನಿಜ. ಮ್ಯಾಮ್, ನಾವು ಸುಮಾರು ಕಡೆಗೆ ನೋಡಿರ್ತೀವಿ ಎಲ್ಲೋ ಸೊಪ್ಪು ಬಾಡ್ದಂಗಿರುತ್ತೆ, ಯಾವುದೋ ಒಂದು ದ್ರವನ ಹಾಕ್ತಾರೆ ಅದು ತುಂಬಾ ತಾಜಾ ಕಾಣಿಸುತ್ತೆ, ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ನಾವು ಸಾಮಾನ್ಯರಾಗಿ ಯೋಚನೆ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದೀನಿ. ಆದ್ರೆ ಈ ರೀತಿ ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಅರಿವು ಮೂಡುತ್ತೆ, ಅಂದ್ರೆ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಗಳು ಇದೆ, ಜಾಗರೂಕರಾಗಿರಿ ಅನ್ನುವಂಥದ್ದು ತಿಳಿಸುತ್ತೆ. ಜೊತೆಗೆ ನಮ್ಮನೆ ಮುಂದೆ ಬಂದಾಗ ಅದು ಹೇಗೆ ಬಂದಿದೆ ಅನ್ನೋದು ಕೂಡ ಅನುಮಾನ ಈಡು ಮಾಡಿಕೊಡುತ್ತೆ. ಹೌದೌದು, ಇದು ಪ್ರತಿಯೊಬ್ಬರದ್ದು ಜವಾಬ್ದಾರಿ. ಈಗ ರೈತ ಬರೀ ಆಹಾರ ಬೆಳೆದ್ಬಿಟ್ಟು ಕೊಡೋದಿಲ್ಲ, ಅವ್ನು ಬೆಳೆಯುವಂಥ ಆಹಾರ ಪದಾರ್ಥದಲ್ಲಿ ಎಷ್ಟು ಪೆಸ್ಟಿಸೈಡ್ ಹಾಕ್ತಾ ಇದ್ದೀನಿ, ಎಷ್ಟು ಫರ್ಟಿಲೈಸರ್ ಹಾಕ್ತಾರೆ, ಅದನ್ನು ಒಂದು ಎಲ್ಲನೂ ಒಂದು ಮಿತಿಯಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಅವನಿಗೆ ಚೆನ್ನಾಗಿ ಬೆಳೆ ಬರಲಿ ಅಂತ ಅದನ್ನು ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ನ ಜಾಸ್ತಿ ಹಾಕ್ಬಿಟ್ಟು ಕೊಡೋದಲ್ಲ. ಇದರಲ್ಲಿ ಪ್ರತಿಯೊಬ್ಬರೂ ಅಂದರೆ ನಾವು ಫಾರ್ಮ್ ಟು ಟೇಬಲ್ ಅಂತ ಹೇಳ್ತೀವಿ, ನಾವು ಬೆಳೆಯುವಂಥ ಆಹಾರ ಪದಾರ್ಥ ಕೊಯ್ಲಿನ ಆದಮೇಲೆ ಮತ್ತು ನಾವು ತಿನ್ನುವಂಥ ಆಹಾರ ತಟ್ಟೆಯಲ್ಲಿ ಬೀಳೋವರೆಗೂ ಪ್ರತಿಯೊಂದು ಸ್ಟೇಜ್ನಲ್ಲೂ ಪ್ರತಿಯೊಬ್ಬರು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಆ ಆಹಾರ ಸರಪಣಿಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ ಅವರೆಲ್ಲರದ್ದು ಜವಾಬ್ದಾರಿ ಇರುತ್ತೆ. ಆಹಾರ ಸುರಕ್ಷಿತ ಆಹಾರವನ್ನು ನಾವು ಜನರಿಗೆ ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋದು ರೈತನಿಂದ ಹಿಡಿದು ಯಾರು ಫುಡ್ನ ಪ್ರೋಸೆಸ್ ಮಾಡ್ತಾರೆ ಅಂದರೆ ಫುಡ್ ಇಂಡಸ್ಟ್ರಿಯವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಇದನ್ನು ಪ್ರತಿಯೊಂದು ಸ್ಟೇಜ್ನಲ್ಲೂ ಆಹಾರದ ಸುರಕ್ಷತೆಯನ್ನು ನಾವು ಕಾಪಾಡ್ಕೊಳ್ಳೋದು ನಮ್ಮದು ಜವಾಬ್ದಾರಿ. ಓಕೆ, ಬಹುಶಃ ಅನ್ಕೋತೀನಿ ಅದಕ್ಕೋಸ್ಕರನೇ ಇತ್ತೀಚಿನ ದಿನಗಳಲ್ಲಿ ಈ ಆರ್ಗ್ಯಾನಿಕ್ ಔಟ್ಲೆಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಹಣ್ಣಿರಬಹುದು, ತರಕಾರಿ, ಧಾನ್ಯಗಳು ಏನೇ ಇದ್ರು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ. ಅಂದ್ರೆ ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೆದದಕ್ಕೆ ತುಂಬಾನೇ ಬೆಲೆ ಇದೆ ಮತ್ತು ಬೇಡಿಕೆನೂ ಇದೆ ಅನ್ನುವಂಥದ್ದು. ಹೌದೌದು. ಸೊ ಈ ಒಂದು ಬೆಳವಣಿಗೆಗೆ ಏನ್ ಹೇಳ್ತೀರಿ ತಾವು? ಆರ್ಗ್ಯಾನಿಕ್ ಫಾರ್ಮಿಂಗ್ ಇವಾಗ ತಲೆ ಎತ್ತತಾ ಇದೆ, ಯಾಕಂದ್ರೆ ಈಗ ಪೀಪಲ್ ಅಂದ್ರೆ ಜನರು ಏನಂದ್ರೆ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ಇವಾಗ ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದ್ದಾರೆ. ನಾವು ತಿನ್ನೋವಂಥ ಆಹಾರದಲ್ಲಿ ಏನಾದ್ರು ಪೆಸ್ಟಿಸೈಡ್ ಹಾಕಿದಾರಾ, ಈ ಹಣ್ಣುಗಳು ಕೋಟಿಂಗ್ ಮಾಡಿರ್ತಾರೆ, ಸೊ ಅದು ಎಷ್ಟು ಮಟ್ಟಿಗೆ ನಮಗೆ ಸೇಫ್, ನಮ್ಮ ದೇಹಕ್ಕೆ ಏನಾದ್ರು ಹಾನಿಕಾರಕ ಆಗುತ್ತಾ ಅನ್ನೋದಕ್ಕೆ ಅದಕ್ಕೆ ತುಂಬ ಜನರು ಅದನ್ನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ತುಂಬ ಮಾರು ಹೋಗ್ತಾ ಇದ್ದಾರೆ. ಇದರಿಂದ ಒಳ್ಳೆಯದು ಹೌದು, ಯಾಕಂದರೆ ಈಗ ತುಂಬ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರಿಂದ ಸಾಯಿಲ್ನೂ ತುಂಬ ಹಾಳಾಗ್ತಾ ಇದೆ, ರೈತ ಅದರಲ್ಲಿ ಮುಂದೆ
ಈಗೇನೋ ಬೆಳ್ಕೋಬಹುದು ಜಾಸ್ತಿ ಬೆಳೆಗಳನ್ನು, ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅದು ಸಾಯಿಲ್ ಫರ್ಟಿಲಿಟಿ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಅದು ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಇದು ರೈತನಿಗೆ ಗೊತ್ತಾಗ್ತಾ ಇಲ್ಲ. ಅವನು ನಾವು ಸದ್ಯದ ಮಟ್ಟಿಗೆ ಅಷ್ಟೇ ಯೋಚನೆ ಮಾಡ್ತೀವಿ, ನನಗೆ ಈ ಬೆಳೆಗಳನ್ನ ಬೆಳೆದು ದುಡ್ಡು ಬಂದರೆ ಸಾಕು ಅಂತ. ಬಟ್ ಅವನಿಗೆ ಗೊತ್ತಾಗ್ತಾ ಇಲ್ಲ ನಾನು ಇದರಿಂದ ಗ್ರಾಹಕರಿಗೆ ನಾನು ಎಷ್ಟು ಕೆಟ್ಟದಾಗಿರುವಂಥ ಆಹಾರ ಪದಾರ್ಥನ ಅವ್ರಿಗೆ ಇದು ಮಾಡ್ತಾ ಇದ್ದೀನಿ ಅಂತ. ಆವಾಗ ಅದಕ್ಕೆ ರೈತನಿಂದನೂ ಹಿಡಿದು ಪ್ರೊಡ್ಯೂಸರ್ವರೆಗೂ ಅವ್ರು ಯಾವುದೇ ಕೆಮಿಕಲ್ಸ್ಗಳನ್ನ ಜಾಸ್ತಿ ಕೆಮಿಕಲ್ಸ್ನ ಯೂಸ್ ಮಾಡಲಿ ಮಾಡಬಾರ್ದು ಅಂತಲ್ಲ, ಎಷ್ಟು ಮಟ್ಟಿಗೆ ಯಾವ ಲೆವೆಲ್ಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಶಿಫಾರಸು ಮಾಡಿದ್ದಾರೆ ಆ ಲೆವೆಲ್ಗೆ ಅದನ್ನು ಯೂಸ್ ಮಾಡಿಬಿಟ್ಟು ಅದನ್ನು ಉಪಯೋಗ ಮಾಡ್ಕೋಬೋದು. ಓಕೆ, ಮುಂಚೆ ಎಲ್ಲ ನಾವೆಲ್ಲ ಬೆಳೀತಾ ಇದ್ದದ್ದು ಆರ್ಗ್ಯಾನಿಕ್ ಅಲ್ವಾ? ಮುಂಚೆ ನಮ್ಮ ಹಿರಿಯರೆಲ್ಲ ಬೆಳೀತಾ ಇದ್ದಿದ್ದು ಆರ್ಗ್ಯಾನಿಕ್, ಅಂದ್ರೆ ಅದನ್ನೇ ನಾವು ತಿಂತಾ ಇದ್ವಿ. ಈಗ ಕಲಬೆರಕೆ ಮಾಡಿ ಮತ್ತೆ ಪುನಃ ನಾವು ವಾಪಸ್ ಬರ್ತಾ ಇದ್ದೀವಿ. ನಿಜಮ್ಯಾಮ್. ಹೇಗಿದೆ ಈಗ ನೀವು ಒಬ್ಬ ಸಹಾಯಕ ಪ್ರಾಧ್ಯಾಪಕರು, ತಾವು ಅಲ್ಲಿ ಒಬ್ಬ ಒಂದು ಮಕ್ಕಳ ಒಂದು ಸ್ಥಿತಿ ಅಂದ್ರೆ, ಈಗ ವಿದ್ಯಾರ್ಥಿಗಳೇನಿದ್ದಾರೆ ಕಲಿತಾ ಇದ್ದಾರೆ ಅಲ್ವಾ, ತುಂಬಾ ಒಂದು ಯುವಶಕ್ತಿ ಇರುತ್ತೆ ಅವರಲ್ಲಿ, ಅದೇ ನಮ್ಮ ದೇಶದ ಶಕ್ತಿ ಅಂತ ನಾವು ಮಾತಾಡ್ತಿರ್ತೀವಿ. ಸೊ ಅವರಲ್ಲಿ ಹೇಗಿದೆ ಈ ಒಂದು ವಿಚಾರಗಳ ಒಂದು ಕಲಿಕೆ ಬಗ್ಗೆ ಇರಬಹುದು ಅಥವಾ ಒಂದು ಹೊಸ ಆವಿಷ್ಕಾರಗಳ ಬಗ್ಗೆ ಇರಬಹುದು? ಅದೇ ಫುಡ್ ಈಸ್ ಎವರ್ ಗ್ರೀನ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ದಿನನಿತ್ಯ ಆಹಾರ ಸೇವನೆ ಮಾಡ್ತಾ ಇರ್ತೀವಿ, ನಮಗೂ ಬೇಕು ನಮ್ಮ ಮಕ್ಕಳಿಗೂ ಬೇಕು, ಮುಂದೆ ಬೇಕೇ ಬೇಕಾಗುತ್ತೆ. ಸೊ ಇದರಲ್ಲಿ ತುಂಬ ಜನ ಸ್ಟೂಡೆಂಟ್ಸು ತುಂಬ ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ ನಮ್ಮ ಕಾಲೇಜಿಗೆ ಓದ್ಲಿಕ್ಕೆ ಬರ್ತಾರೆ. ಅವರಿಗೆಲ್ಲ ನಾವು ಫುಡ್ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಕೋರ್ಸಸ್ ಇದೆ ಅವರಿಗೆಲ್ಲ ನಾವು ತಿಳಿಸ್ಕೊಡ್ತೀವಿ. ಇದರಿಂದ ಈಗ ವಿದ್ಯಾರ್ಥಿಗಳನ್ನು ನಾವು ಅವರಿಗೆ ವಿಷಯಗಳನ್ನು ತಿಳಿಸೋದಲ್ಲದೇ ಅವರು ತಮ್ಮ ಸ್ವಂತ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋ ಥರ ಸ್ವಂತ ಉದ್ಯೋಗಗಳು ಆಗೋ ಥರ ನಾವು ತುಂಬ ಉತ್ತೇಜನ ಕೊಡ್ತೀವಿ ಅವರಿಗೆ. ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರ್ಬೋದು, ಅವರಿಗೆ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಂಡು ಈಗ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಲಿ ಅದನ್ನು ಮಾರ್ಕೆಟಿಂಗ್ ಮಾಡೋದಾಗಲಿ, ಸೊ ಆ ಥರದ್ರಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಹಳ್ಳಿಗಳಲ್ಲಿ ಹೋಗಿ ರೈತರ ಜೊತೆ ಅವ್ರು ಬೆರೆಯೋಕ್ಕೆ ನಾವು ಸಹಾಯ ಮಾಡ್ತೀವಿ, ರಾವೆ ಕ್ಯಾಂಪ್ ಅಂತ ಮಾಡ್ತೀವಿ. ಸೊ ಅವಾಗೆಲ್ಲ ವಿದ್ಯಾರ್ಥಿಗಳು ರೈತರ ಜೊತೆ ಹೋಗ್ಬಿಟ್ಟು ಅವರ ಸಮಸ್ಯೆಗಳು ಏನೇನಿದೆ ತಿಳ್ಕೊಳ್ತಾರೆ, ಅವರಿಗೆ ಆದಷ್ಟು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ತಿಳಿಸಿಕೊಟ್ಟಂಥ ವಿಷಯಗಳನ್ನು ಅವ್ರ ಗಮನದಲ್ಲಿಟ್ಕೊಂಡು ರೈತನಿಗೆ ಏನು ತಿಳಿಸ್ಬೋದು, ನಮ್ಮಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಅವರು ಆದಷ್ಟು ಮಟ್ಟಿಗೆ ಅದನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ ಓಕೆ, ಎಲ್ಲರಿಗೊಂದು ಒಂದು ಹೊಸ ವಿಧಾನ ಕಲಿಕೆಯ ಒಂದು ಹೊಸ ವಿಧಾನ ಸಿಗುತ್ತೆ ಅಲ್ಲಿ. ತುಂಬ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರುತ್ತೆ, ಅವರಿಗೆ ಇಂಟ್ರಾಕ್ಷನ್ ಮಾಡೋ ಥರ ಇರುತ್ತೆ. ಆಮೇಲೆ ಅವರಿಗೆ ಫುಡ್ ಇಂಡಸ್ಟ್ರಿನಲ್ಲೂ ಇಂಟರ್ನ್ಶಿಪ್ ಅಂತ ಇರುತ್ತೆ ಅವರಿಗೆ. ಅಲ್ಲಿ ಹೋಗ್ಬಿಟ್ಟು ಆಹಾರನ ಹೇಗೆ ಸಂಸ್ಕರಣೆ ಮಾಡ್ತಾರೆ, ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೋತಾರೆ ಅವರು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆ ಹೆಚ್ಚಾಗಿದೆ ಅನ್ಕೊಳ್ತೀನಿ, ಈ ಒಂದು ವಿಭಾಗದ ಒಂದು ಹುದ್ದೆಗಳಿರಬಹುದು ಅಥವಾ ಕಲಿಕೆಗಳ ವಿಚಾರದಲ್ಲಿ ತುಂಬಾ ಬೇಡಿಕೆ ಹೆಚ್ಚಾಗಿದೆ ಅನ್ಕೊಳ್ತೀನಿ. ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿರುತ್ತವೆ ಅಂದ್ರೆ, ನೀವು ಒಂದು ಪಾಠವನ್ನು ಮಾಡಿದಾಗ ಆಗಲಿ ಅಥವಾ ಒಂದು ಆವಿಷ್ಕಾರದ ಬಗ್ಗೆ ತಿಳಿಸಿದಾಗ ಆಗಲಿ ಅಥವಾ ಅವ್ರು ಮಾಡಿದಂತ ಆವಿಷ್ಕಾರಗಳ ಬಗ್ಗೆ ನೀವು ಒಂದು ಮೇಲ್ನೋಟವನ್ನು ನೋಡಿದಾಗಲಿ, ಸೊ ಅವರು ತುಂಬ ಪಾಸಿಟಿವ್ ಪ್ರತಿಕ್ರಿಯೆ ಇರುತ್ತೆ. ಮೇಡಮ್, ನನಗೆ ಈ ತರ ಐಡಿಯಾ ಇದೆ, ಇದನ್ನ ನಾನು ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ಬೋದು ಅಂತ ಎಲ್ಲ ಕ್ವಶನ್ ಮಾಡಿ ಕೇಳ್ತಾರೆ. ತುಂಬ ಇಂಟ್ರೆಸ್ಟಿಂದ ತೋರಿಸ್ತಾರೆ. ಅವರಿಗೆ ತುಂಬ ಕಡೆ ಉದ್ಯೋಗ ಅವಕಾಶಗಳು ಕೂಡ ಇದ್ದಾವೆ. ಈಗ ತುಂಬ ಫುಡ್ ಇಂಡಸ್ಟ್ರಿನಲ್ಲಿ ಕರೀತಾರೆ ಅವರಿಗೆ, ಆಮೇಲೆ ಡೈಟಿಷಿಯನ್ ಆಗಿ ವರ್ಕ್ ಮಾಡೋ ಥರ ಕರೀತಾರೆ, ಆಮೇಲೆ ತಮ್ಮದೇ ಆದಂಥ ಉದ್ಯೋಗನೂ ಅವರು ಮಾಡ್ಕೋಬೋದು. ಸ್ಟಾರ್ಟಪ್ ಥರ, ಆ್ಯಸ್ ಎ ಸ್ಟಾರ್ಟಪ್ ಥರ ಮಾಡ್ಕೋಬೋದು ಅವರು. ಇವಾಗ ಗೌರ್ಮೆಂಟಿಂದ ತುಂಬ ಸ್ಕೀಮ್ಸ್ ಇದ್ದಾವೆ, ಸ್ಟಾರ್ಟಪ್ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡ್ತಾ ಇದೆ. ಸೊ ಆ ಥರದ್ದನ್ನೆಲ್ಲ ಅಳವಡಿಸ್ಕೊಂಡು ಅವರು ತಮ್ಮ ಸ್ವಂತ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ನಾವು ಸಾಮಾನ್ಯವಾಗಿ ಫುಡ್ ಅಂದ ತಕ್ಷಣ ನಮ್ಮ ತಲೆಗೆ ಹೋಗೋದೆ ಒಂದು ಒಳ್ಳೆ ರೆಸ್ಟೋರೆಂಟ್ ತೆಗಿಬಹುದು, ಇಲ್ಲ ಶೆಫ್ ಆಗ್ಬೋದು. ಸೊ ಈ ತರ ಸಾಮಾನ್ಯವಾಗಿ ಅನ್ಕೊಳ್ಳೋದು ನಾವು ಹಬ್ಬ ಅಂದ್ರೆ ಇನ್ನೊಂದು ಹಂತದಲ್ಲಿ ಯಾವ್ದಾದ್ರು ಇರ್ಬೋದು ಅಂತ. ಯಾವ್ಯಾವ ಒಂದು ವಲಯಗಳಲ್ಲಿ ಇವರಿಗೆ ಉದ್ಯೋಗಾವಕಾಶಗಳಿರುತ್ತೆ ಮ್ಯಾಮ್? ನಾನು ಹೇಳ್ದಂಗೆ ಇವರಿಗೆ ಫಸ್ಟ್ ಆಫ್ ಆಲ್ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಅವಕಾಶ ಇರುತ್ತೆ. ಅಂದರೆ ಆಹಾರದ ಗುಣಮಟ್ಟವನ್ನು ಚೆಕ್ ಮಾಡೋಕ್ಕೆ, ಈಗ ಕ್ವಾಲಿಟಿ ಫುಡ್ನ ನಾವು ಕನ್ಸ್ಯೂಮರ್ಸ್ಗೆ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಆಹಾರನ ಯಾವ್ಯಾವ ರೀತಿ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಆಹಾರ ಪದಾರ್ಥಗಳಲ್ಲಿ, ಅದು ಯಾವ ಥರ ಇರಬೇಕು, ಮತ್ತು ಇಷ್ಟೇ ಅಡಿಟಿವ್ಸ್ ಹಾಕೋದಾಗಲಿ ಅಥವಾ ಬೇರೆ ಏನಾದರೂ ಪ್ರಿಸರ್ವೇಟಿವ್ಸ್ ಹಾಕೋದಾಗಲಿ ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಎಷ್ಟು ಅಂದರೆ ಮಿನಿಮಮ್ ಲೆವೆಲ್ ಎಷ್ಟಿರ್ಬೇಕು, ಸಾರಿ ಮ್ಯಾಕ್ಸಿಮಮ್ ಲೆವೆಲ್ ಎಷ್ಟಿರಬೇಕು ಅದರಲ್ಲಿ, ಅದನ್ನು ತಿಳಿಸ್ಕೊಡ್ತಾರೆ. ಆಮೇಲೆ ಪ್ರತಿಯೊಂದು ಪ್ರೊಸೆಸಿಂಗ್ ಸ್ಟೇಜಲ್ಲೂ ಆಹಾರ ಸುರಕ್ಷತೆ ಬಗ್ಗೆಯನ್ನು ಅವರು ಅದರಲ್ಲಿ ಕೆಲಸ ಮಾಡ್ತಾರೆ. ಆಹಾರ ಸುರಕ್ಷತೆಯನ್ನು ಹೇಗೆ ಕಾಪಾಡ್ಕೊಳ್ಬೋದು, ಈಗ ನಾವು ಒಂದು ತರಕಾರಿ ತೊಗೊಂಡ್ರೆ ಅದನ್ನು ಸಿಪ್ಪೆ ತೆಗೆಯೋದ್ರಿಂದ ಹಿಡಿದು ಅದನ್ನು ಕಟ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ವಾಶ್ ಮಾಡಿ ಎಲ್ಲ ಮಾಡಿ ಮಾಡಿದ್ರೆ ಪ್ರತಿಯೊಂದು ಸ್ಟೇಜ್ನಲ್ಲೂ ಅವರು ಕ್ವಾಲಿಟಿನ ಆಹಾರ ಗುಣಮಟ್ಟ ಸರಿಯಾಗಿದೆ ಅಂತ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೆ ಅವ್ರನ್ನ ತೊಗೊಳ್ತಾರೆ. ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ ತೊಗೊಳ್ತಾರೆ, ಫುಡ್ ಸೇಫ್ಟಿ ಆಫೀಸರ್ ಅಂತ ಅಬ್ಸಾರ್ಬ್ ಆಗ್ತಾರೆ. ಆಮೇಲೆ ಡೈಟಿಷಿಯನ್ ಆಗಿ ಅಂದರೆ ಒಬ್ಬ ಒಂದು ಕಾಯಿಲೆ ಇರುವಂಥ ರೋಗಿಗಳಿಗೆ ಯಾವ ಥರ ಆಹಾರನ ಅವರು ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋದು, ಸಾಮಾನ್ಯ ಡಯಟನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಹೀಗೆ ಶಿಫಾರಸು ಮಾಡೋಕ್ಕೆಲ್ಲ ಅವರನ್ನು ಅಬ್ಸಾರ್ಬ್ ಆಗ್ತಾ ಇದ್ದಾರೆ ಡೈಟಿಷಿಯನ್ ಆಗಿ ವರ್ಕ್ ಮಾಡೋದು.
ನಾವು ಸಾಮಾನ್ಯವಾಗಿ ನೋಡಿದಾಗ ಒಂದು ಸಾಧಾರಣವಾಗಿ ಒಬ್ಬ ವ್ಯಕ್ತಿಯ ಒಂದು ಆಹಾರ ಪದ್ಧತಿ, ಈಗ ಅವ್ರಿಗೆ ಡಯಾಬಿಟೀಸ್ ಇರಬಹುದು ಅಥವಾ ಕ್ಯಾನ್ಸರ್ ಇರಬಹುದು ಅಥವಾ ಮತ್ತಾವುದೋ ಕಾಯಿಲೆಗಳಿರಬಹುದು, ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಪಾಲಿಸಬಹುದಾದಂತಹ ಒಂದು ಆಹಾರ ಕ್ರಮ ಅಂತಲೇ ಹೇಳಬಹುದು. ಅದು ಆಹಾರ ಪಾನೀಯಗಳು ಏನೇ ಇರಲಿ, ಅಂದರೆ ಬಹುಶಃ ನಮ್ಮ ವೀಕ್ಷಕರಿಗೆ ಅದು ಸಹಾಯ ಆಗಬಹುದೇನೋ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ಒಂದು ನಾವು ಚಾರ್ಟ್ನ ಫಾಲೋ ಮಾಡೋದಾಯಿತು ಅಂದರೆ ಹೇಗೆ ಮಾಡಬೇಕಾಗುತ್ತೆ? ಈಗ ನಾವು ಬೆಳಗ್ಗೆ ಶುರು ಮಾಡೋದ್ರಿಂದ ಹಿಡಿದು ಒಂದು ಸಮತೋಲನ ಆಹಾರವನ್ನು ನಾವು ಗಮನದಲ್ಲಿಟ್ಕೋಬೇಕು. ಸಮತೋಲನ ಆಹಾರ ಅಂದರೆ ನಾವು ಎಲ್ಲ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಬಿಟ್ಟು ನಮ್ಮ ದೈನಂದಿನ ನಾವು ಏನು ಮೂರು ಹೊತ್ತು ಆಹಾರ ಪದಾರ್ಥಗಳನ್ನು ಏನು ಸೇವಿಸ್ತೀವಿ ಆ ಮೂರಲ್ಲೂ ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೈಮ್ ಜ್ಯೂಸೋ ಅಥವಾ ಒಂದು ಜೇನುತುಪ್ಪದಿಂದ ನಾವು ಶುರು ಮಾಡ್ಬೋದು. ಈ ಜೇನುತುಪ್ಪ ಮತ್ತು ಸ್ವಲ್ಪ ಬೆಚ್ಚಗಿರುವಂಥ ನಿಂಬೆಹಣ್ಣಿನ ರಸ ಇದನ್ನು ತೊಗೊಂಡ್ರೆ ಏನಾಗುತ್ತೆ, ನಮಗೆ ಮೆಟಬಾಲಿಸಮ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಇಡೀ ದಿವಸನೂ. ಬೆಳಗ್ಗೆ ಇದೊಂದು ಶುರು ಮಾಡೋದ್ರಿಂದ ಜೇನುತುಪ್ಪದಿಂದ ಹಿಡಿದು ನಿಂಬೆಹಣ್ಣಿನ ರಸ ಮತ್ತು ಎರಡು ಬಾದಾಮಿ, ಈ ಬಾದಾಮಿನಲ್ಲಿ ಅಂದರೆ ಒಳ್ಳೆ ಎಣ್ಣೆ ಅಂಶ ಇರುತ್ತೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಏನು ಹೇಳಿರ್ತೀವಿ ಇದಿರುತ್ತೆ, ಮತ್ತು ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಅಂತ ಕೇಳಿರ್ಬೋದು ನೀವು. ಇದು ತುಂಬ ರೇಷಿಯೋ, ಆ ರೇಷಿಯೋ ಏನಿದೆ ಇದು ಕರೆಕ್ಟಾಗಿ ಕೊಡುತ್ತೆ. ಬಾದಾಮಿನಲ್ಲಿ ಎರಡನ್ನೇ ಮಾತ್ರ ತೊಗೊಳ್ಬೇಕು, ಬಾದಾಮಿ ತುಂಬ ಹೆಚ್ಚಾಗಿ ಸೇವಿಸೋದಲ್ಲ, ಬಾದಾಮಿನ ಒಂದು ಎರಡು ಇಷ್ಟು ಸೇವಿಸಿ ಸ್ವಲ್ಪ ಹೊತ್ತು ಅದಕ್ಕೆ ಗ್ಯಾಪ್ ಕೊಟ್ಬಿಟ್ಟು ನಂತರ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಅಂದರೆ ನಾವು ಫಾಸ್ಟ್ನ ಬ್ರೇಕ್ ಮಾಡ್ದಂಗೆ, ಅಂದರೆ ರಾತ್ರಿಯಿಂದ ಹೊಟ್ಟೆ ಹಸ್ಕೊಂಡಿರ್ತೀವಿ, ಬೆಳಗ್ಗೆ ಅದು ಪೌಷ್ಟಿಕಾಂಶ ಭರಿತ ಆಗಿರಬೇಕು ಮತ್ತು ಕ್ವಾಂಟಿಟಿನೂ ಅಷ್ಟೇ ಚೆನ್ನಾಗಿರಬೇಕು. ಸೊ ಅದು ಇಡೀ ದಿವಸ ಆ್ಯಕ್ಟಿವ್ ಆಗಿಡುತ್ತೆ ಬ್ರೇಕ್ಫಾಸ್ಟ್ ಅಂದರೆ. ಸೊ ಅಷ್ಟು ಪೌಷ್ಟಿಕಾಂಶ ಭರಿತ ಬ್ರೇಕ್ಫಾಸ್ಟ್ ಇರಬೇಕು. ಅದ್ರ ಜೊತೆಗೆ ನಾವು ಪಲ್ಸಸ್ಸನ್ನು ತೊಗೋಬೇಕು, ಈಗ ನೆನೆಸಿಟ್ಟು ಮೊಳಕೆ ಬರಿಸಿದಂಥ ಕಾಳುಗಳು, ಯಾವುದೇ ಕಾಳು ತೊಗೊಳ್ಳಿ, ಹೆಸರು ಕಾಳು ತೊಗೊಳ್ಳಿ ಇಲ್ಲ ಮಡಿಕೆ ಕಾಳು ತೊಗೊಳ್ಳಿ, ಆಮೇಲೆ ಹಲಸಂದೆ. ಸೊ ಈ ಥರದನ್ನೆಲ್ಲ ನಾವು ನೆನೆಸಿಟ್ಬಿಟ್ಟು ಅದನ್ನು ಮೊಳಕೆ ಬರೆಸಿ ಬೆಳಗ್ಗೆ ಒಂದು ಕಪ್ ಅಷ್ಟು ಬ್ರೇಕ್ಫಾಸ್ಟ್ ಜೊತೆ ನಾವು ಸೇವಿಸಿದರೆ ದಿನನಿತ್ಯದ ಪ್ರೋಟೀನ್ ರಿಕ್ವೈರ್ಮೆಂಟ್ ಅರ್ಧದಷ್ಟು ನಮಗೆ ರೀಚ್ ಆಗುತ್ತೆ ಅದು ನಮ್ಮ ದೇಹಕ್ಕೆ. ಏನೇ ಇರ್ಬೋದು, ಇಡ್ಲಿ ತೊಗೋಬೋದು, ಒಂದು ನಾಲ್ಕು ಇಡ್ಲಿ, ಎರಡು ದೋಸೆ, ಮೂರು ಚಪಾತಿ ಅಥವಾ ಎರಡು ರೊಟ್ಟಿ. ಸೊ ಈ ಥರ ನಾವು ಅದನ್ನು ತೊಗೊಂಡ್ರೆ ಜೊತೆಗೆ ಬೇಳೆಕಾಳು ಇರಬೇಕು, ಪ್ರೋಟೀನ್ಯುಕ್ತ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಇದಾದ ನಂತರ ನಮಗೆ ಮಧ್ಯಾಹ್ನ ಊಟ ಮತ್ತು ಬ್ರೇಕ್ಫಾಸ್ಟ್ ಮಧ್ಯ ಒಂದು ಗ್ಯಾಪ್ ಸಿಗುತ್ತೆ, ಒಂದು 11 ಹಂಗೆ ಮತ್ತು 12 o'clock ಹಾಗೆ ಗ್ಯಾಪ್ ಸಿಗುತ್ತೆ. ಆವಾಗ ನಾವು ಯಾವ್ದಾದ್ರು ಒಂದು ಟೆಂಡರ್ ಕೋಕೋನಟ್ ಡ್ರಿಂಕ್ನ ತೊಗೋದು, ಯಾವ್ದಾದ್ರು ಬೆವರೇಜನ್ನು ಪ್ರಿಫರ್ ಮಾಡ್ಬೋದು ನಾವು, ಟೆಂಡರ್ ಕೋಕೋನಟ್ ತೊಗೊಳ್ಳೋದು ಇಲ್ಲ ಜ್ಯೂಸನ್ನು ತೊಗೊಳ್ಳೋದು ಇಲ್ಲ ಆ್ಯಸಚ್ ಹಣ್ಣನ್ನು ತಿನ್ಬೋದು. ಜ್ಯೂಸ್ಗಿಂತ ನಾವು ಜಾಸ್ತಿ ಹಣ್ಣನ್ನೇ ತಿನ್ನಿ ಅಂತ ಹೇಳ್ತೀವಿ, ಯಾಕಂದರೆ ಹಣ್ಣಿನಲ್ಲಿ ನಾರಿನಂಶನೂ ಸಿಗುತ್ತೆ. ಬರೀ ಜ್ಯೂಸ್ ತೊಗೊಂಡ್ರೆ ನಾವು ಅದನ್ನು ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಉಪಯೋಗ ಮಾಡ್ತೀವಿ, ಅದರಿಂದ ನಾರಿನಂಶ ಸಿಗೋದೇ ಇಲ್ಲ. ಸೊ ಹಾಗೆ ಆ್ಯಸಚ್ ಹಣ್ಣನ್ನು ಈಗ ಕಿತ್ತಳೆ ಹಣ್ಣನ್ನು ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀವಿ ಬ್ರೇಕ್ಫಾಸ್ಟ್ ಜೊತೆ, ಯಾಕಂದರೆ ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ, ಅದು ಇಡೀ ದಿವಸ ನಮ್ಮನ್ನು ಆ್ಯಕ್ಟಿವ್ ಆಗಿಡುತ್ತೆ. ಆಮೇಲೆ ಹಾಗೇ ನಮಗೆ ಇಮ್ಯುನಿಟಿನೂ ಕೊಡುತ್ತೆ ವಿಟಮಿನ್ ಸಿ. ಸಿಟ್ರಸ್, ಯಾವುದೇ ಸಿಟ್ರಸ್ ಫ್ರೂಟ್, ಮೌಸಂಬಿ ಇರ್ಬೋದು, ಸಿಟ್ರಸ್ ಫ್ರೂಟ್, ಅದನ್ನು ತೊಗೊಂಡ್ರೆ ನಮಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ. ಸೊ ಪ್ರತಿದಿನ ನಾವು ಒಂದು ಸಿಟ್ರಸ್ ಫ್ರೂಟನ್ನು ತಿನ್ನಬೇಕು. ಆಮೇಲೆ ಮಧ್ಯಾಹ್ನ ಊಟನೂ ಅಷ್ಟೇ, ಅದು ಪೋಷಕಾಂಶ ಭರಿತವಾಗಿರಬೇಕು, ಒಂದು ಸೀರಿಯಲ್ ಇರಬೇಕು, ಒಂದು ಪಲ್ಸ್ ಇರಬೇಕು, ಬೇಳೆ ಹಾಕ್ಬಿಟ್ಟು ಸಾರು ಮಾಡೋದು ಅಥವಾ ಕಾಳು ಸಾರು ಮಾಡೋದು, ಅದ್ರ ಜೊತೆಗೆ ಸೊಪ್ಪು ಸೊಪ್ಪು ತರಕಾರಿನೂ ಅಷ್ಟೇ, ಅವರು ನಮ್ಮ ದಿನನಿತ್ಯದ ನಾರಿನಂಶವನ್ನು ಅವು ಅವಶ್ಯಕತೆಯನ್ನು ನೀಗಿಸ್ತವೆ ಸೊಪ್ಪು ತರಕಾರಿಗಳು, ಆ ಸೊಪ್ಪನ್ನು ಉಪಯೋಗ ಮಾಡಬೇಕು. ಒಂದು 100 gramನಷ್ಟು ಸೊಪ್ಪನ್ನು ನಾವು ಸೇವಿಸಬೇಕು, ಒಂದು ಕಾಳು ಇರಬೇಕು, ಒಂದು ಸೊಪ್ಪು ಇರಬೇಕು ಪ್ರತಿ ದಿನನಿತ್ಯ ಆಹಾರದಲ್ಲಿ. ಹಂಗೆ ನಾವು ರೈಸ್ ತಿನ್ಬೋದು, ಅದ್ರ ಬದಲು ನಾವು ಮಿಲೆಟ್, ಇವಾಗ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಬಂದಿದೆ, ಸೊ ಮಿಲೆಟ್ಸ್ನಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ, ಮೇನ್ಲಿ ಬಿಕಾಸ್ ನಾರಿನಂಶ ಸಲುವಾಗಿ. ಈ ನಾರಿನಂಶ ಇಲ್ಲದೇ ಇರೋದಕ್ಕೆ ನಮಗೆ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಆಗ್ತಾಯಿದೆ. ಈ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ನಾವು ಏನು ಹೇಳ್ತೀವಿ, ಡಯಾಬಿಟಿಸ್ ಅಂತ ಹೇಳ್ತೀವಿ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಥೈರಾಯ್ಡ್ ಪ್ರಾಬ್ಲಮ್ಗಳು, ಸೊ ಈ ಥರ ಎಲ್ಲ ಹೃದ್ರೋಗ ಸಮಸ್ಯೆಗೆ ತುತ್ತಾಗ್ತಾ ಇದ್ದೀವಿ. ಸೊ ಇವೆಲ್ಲದಕ್ಕೆ ಕಾರಣ ಅಂದರೆ ನಾರಿನಂಶ ಕಡಿಮೆ ಇರೋದಕ್ಕೆ. ಸೊ ಈ ಮಿಲೆಟ್ಸ್ ಏನಂದರೆ ಪ್ರತಿ ಒಂದು ಹೊತ್ತಿಗೆ ನಾವು ಈ ಮಿಲೆಟ್ಸನ್ನು ನಾವು ತೊಗೊಂಡ್ರೆ ಏನಂದರೆ ಪ್ರತಿನಿತ್ಯದ ಒಂದು ನಾರಿನಂಶವನ್ನು ನಾವು ತೊಗೋಬೋದು. ಓಕೆ ಓಕೆ. ಇನ್ನು ಸಂಜೆ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ತೊಗೋಬೇಕು, ಈ ಕರೆದಿರೋವಂಥ ಆಹಾರ ಪದಾರ್ಥಗಳಾಗಲಿ, ಚಿಪ್ಸ್ ಅಂತೆ, ಆಮೇಲೆ ಅದು ಬಜ್ಜಿ ಬೋಂಡಾ ಆ ಥರದ್ದೆಲ್ಲ ಸೇವನೆ ಮಾಡೋಕ್ಕಿಂತ ಒಂದು ಪ್ರೋಟೀನ್ಯುಕ್ತ ಆಹಾರದ ಸ್ನ್ಯಾಕ್ಸನ್ನು ನಾವು ನ್ಯೂಟ್ರಿ ಬಾರ್ ಅಂತ ಹೇಳ್ತೀವಿ, ಒಂದು ಮನೇಲೆ ಒಂದು ಉಂಡೆ ಆಂಟಿನ ಉಂಡೆ ಥರ ಮಾಡ್ಕೊಳ್ಳೋದು, ಇಲ್ಲ ಬಾರ್ಸ್ಗಳನ್ನಾಗಲಿ, ಚಿಕ್ಕಿ ಆಗಲಿ, ಈ ಸನ್ಫ್ಲವರ್ ಚಿಕ್ಕಿನ ಹೇಳಿದೆ ಆ ಥರದನ್ನು ಒಂದೆರಡು ಚಿಕ್ಕಿ ತಿನ್ಬಿಟ್ರೆ ಅದು ಅವತ್ತಿಂದು ಪೋಷಕಾಂಶಗಳು ನಮಗೆ ಸಿಗುತ್ತೆ.
ಇನ್ನು ರಾತ್ರಿ ಹೇಳೋದಾದರೆ ಸ್ವಲ್ಪ ಕ್ವಾಂಟಿಟಿ ಮಧ್ಯಾಹ್ನದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಉಪಯೋಗ ಮಾಡಬೇಕು. ಆಮೇಲೆ ಅದನ್ನು ನಾವು ಸ್ವಲ್ಪ ಬೇಗ ಮಾಡಬೇಕಾಗತ್ತೆ, ಒಂದು 7:30 ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಅದಕ್ಕೆ ಒಂದು 2 ಅವರ್ ಗ್ಯಾಪ್ ಇಟ್ಬಿಟ್ಟು ನಾವು ನಿದ್ದೆ ಮಾಡಿದ್ರೆ ಚೆನ್ನಾಗಿ ಅರಗಿರುತ್ತೆ ಆಹಾರ. ಈಗೇನು ಮಾಡ್ತಾರೆ, ಲೇಟ್ ನೈಟ್ ಡಿನ್ನರ್ ಮಾಡ್ತಾ ಇದ್ದಾರೆ, ಅದರಿಂದನೂ ತುಂಬ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ಬಿಡೋದು. ಸೊ ಇದರಿಂದ ಏನಾದರೆ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. 1.9 ಬಿಲಿಯನ್ ಪೀಪಲ್ ಇದಕ್ಕೆ ಬೊಜ್ಜುತನಕ್ಕೆ ತುತ್ತಾಗ್ತಾ ಇದ್ದಾರೆ, ಓವರ್ ವೇಟ್ ಅಂತ ಹೇಳ್ತೀವಿ, ಜಾಸ್ತಿ ತೂಕ ಇರೋದು. ಖಂಡಿತ ಖಂಡಿತ ಮ್ಯಾಮ್, ಬಹುಶಃ ಈ ಒಂದು ಆಹಾರ ಪದ್ಧತಿ ತುಂಬ ತುಂಬ ಸಹಾಯ ಮಾಡುತ್ತೆ ಅಂದ್ಕೊಳ್ತೀನಿ ಕೊಟ್ಟಿರೋ ಮಾಹಿತಿ ನಮ್ಮ ವೀಕ್ಷಕರಿಗೆ. ನಾವು ನೋಡ್ತಿರ್ತೀವಿ ಮ್ಯಾಮ್, ಸಾಮಾನ್ಯವಾಗಿ ವೈಜ್ಞಾನಿಕವಾಗಿಯೂ ಮತ್ತು ಒಂದು ಪದ್ಧತಿ ಪ್ರಕಾರವಾಗಿಯೂ ಹೇಳೋದೇನು ಅಂತಂದರೆ, ನಾವು ಏನೇ ಕುಡಿಯುವಾಗಲಿ ತಿನ್ನುವಾಗಲಿ ನಾವು ನೆಲದ ಮೇಲೆ ಕೂತ್ಕೊಂಡು ತಿನ್ನಬೇಕು, ಊಟ ಮಾಡಬೇಕು ಅನ್ನುವಂಥ ಒಂದು ಪದ್ಧತಿ ಇದೆ, ಮತ್ತು ವೈಜ್ಞಾನಿಕವಾಗಿಯೂ ಸಾಕಷ್ಟು ಕಾರಣಗಳಿದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡಿದಿರಲ್ವ, ನಾವೆಲ್ಲ ರೆಡಿ ಆಗಿರ್ತೀವಿ, ಇನ್ನೇನು ಹೊರಡಬೇಕು ಆಫೀಸ್ಗೂ ಕಾಲೇಜ್ಗೂ ಸ್ಕೂಲ್ಗೂ, ನಿಂತ್ಕೊಂಡು 4 ತುತ್ತು ತಿನ್ಕೊಂಡು ಹೊರಟು ಬಿಡ್ತೀವಿ ನಾವು. ಅಥವಾ ನಾವು ಎಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಮಧ್ಯಾಹ್ನ ಹೊರಗಡೆ ಬಂದಾಗ ಸ್ವಲ್ಪ ಊಟ ಮಾಡಿ ಹಂಗೆ ನಿಂತ್ಕೊಂಡು ತಿನ್ಕೊಂಡು ಹೋಗ್ತೀವಿ, ಎಲ್ಲೋ ಒಂದು ಕಡೆಗೆ ಇದು ಕೂಡ ಕಾರಣ ಆಗುತ್ತೆ ನಮ್ಮ ಆರೋಗ್ಯದ ಒಂದು ಸ್ಥಿತಿಗತಿಯನ್ನು. ಖಂಡಿತವಾಗ್ಲೂ ನಾವು ಉತ್ತಮ ಆಹಾರ ಸೇವಿಸೋದಷ್ಟೇ ಅಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಸೇವಿಸಬೇಕಾಗುತ್ತೆ. ಈ ಹರಿ ಬರೀಲಿ ಅರ್ಧಂಬರದ ತಿನ್ನೋದು, ಏನು ಬೇಕಾಗಿದ್ದೋ ಬೇಡಾಗಿದ್ದೋ ಏನು ಗೊತ್ತಾಗಲ್ಲ, ಆಮೇಲೆ ತಿನ್ನೋದು ಟಿವಿ ನೋಡ್ಕೊಳ್ತಾ ತಿಂತಾ ಇರ್ತಾರೆ. ಸೊ ಅದೆಲ್ಲ ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾವು ಏನು ತಿಂತಾ ಇದ್ದೋ ಅದ್ರ ಮೇಲೆ ಗಮನ ಇರಬೇಕು. ಹಾಗಾಗಿ ಅದು ಸರಿಯಾಗಿ ನಮಗೆ ದೇಹಕ್ಕೆ ಜೀರ್ಣ ಆಗಿ ಆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಈ ಹರಿ ಬರೀಲಿ ತಿನ್ಬಿಟ್ಟು ಆಹಾರನೇ ಇಂಪಾರ್ಟೆಂಟ್ ಅಂದಮೇಲೆ ಅದಕ್ಕೆ ನಾವು ಜಾಸ್ತಿ ಟೈಮ್ ಸಮಯನ ಕೊಡಲೇಬೇಕು, ಅದು ಹಿಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು. ನಿಜ ನಿಜ, ಈ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದ್ರೆ ಹೇಳ್ತಾರೆ, ಅಗದು ಅಗದು ನುಂಗಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ನಾವು ಯಾರು ಅಗಿಯೋದೇ ಇಲ್ಲ, ಒಂದ್ ಸಾರಿ ಎರಡ್ ಸಾರಿ ಗಲ್ಪಿಂಗ್ ಆ ರೀತಿ ಆಗ್ಬಿಡುತ್ತೆ. ಬಟ್ ಇನ್ ಕೆಲವರು ಏನ್ ಮಾಡ್ತಾರೆ, ಅದು ಸ್ಮಾರ್ಟ್ನೆಸ್ ಏನೋ ನನಗೆ ಗೊತ್ತಿಲ್ಲ, ಬೇಕು ಅಂತ ಅನ್ನನ ತುಂಬಾ ಮೆತ್ತಗಾಗೋ ರೀತಿಯವರೆಗೂ ಬೇಯಿಸಿ ಸುಮ್ಮನೆ ನುಂಗ್ಬಿಡ್ಬೋದಲ್ವಾ, ಸಮಯ ಉಳಿಯುತ್ತೆ ಅಲ್ವಾ ಅಂತಾನು ಮಾಡ್ತಾರೆ. ಬಟ್ ತಪ್ಪು, ಅದು ನಮ್ಮ ಒಂದು ಎಕ್ಸೈಸ್ ಆಗುತ್ತೆ ಅನ್ನುವಂತ ಒಂದು ಉದ್ದೇಶ, ಮತ್ತು ಜೀರ್ಣಕ್ರಿಯೇನು ಚೆನ್ನಾಗಾಗುತ್ತೆ. ನೀವು ಏನು ದಿನನಿತ್ಯ ಆಹಾರ ಪದ್ಧತಿನ ಹೇಗೆ ಕೇಳಿದೆ, ಅದ್ರ ಜೊತೆ ನಾನು ಇದು ಮರೆತೇ ಹೇಳೋದು, ಪ್ರತಿನಿತ್ಯ ನಾವು ಎಕ್ಸಸೈಸ್ ಅನ್ನು ಮಾಡಬೇಕಾಗುತ್ತೆ. ನಾವು ಫಿಸಿಕಲಿ ಆಕ್ಟಿವ್ ಇರಬೇಕು, ಎಕ್ಸಸೈಸು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಆಹಾರ ಪದ್ಧತಿಯ ಜೊತೆಗೆ ನಾವು ಪ್ರತಿನಿತ್ಯ ಒಂದು 30 ರಿಂದ 1 ಗಂಟೆ ಕಾಲ ಎಕ್ಸಸೈಸ್ ಮಾಡಲೇಬೇಕು. ನಿಜ ನಿಜ, ನಾವು ತಿನ್ನೋದಷ್ಟೇ ಅಲ್ಲ, ಜೊತೆಗೆ ಕರಗಿಸುವಂತಹ ಕೆಲಸನೂ ಮಾಡಬೇಕು. ನಿಜ ಮೇಡಮ್. ಮೇಡಮ್, ಹೇಗೆ ಮನೇಲಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ, ಸೊ ನಿಮ್ಮ ಮನೇಲಿ ಹೇಗೆ ಪಾಲನೆ ಮಾಡ್ತೀರಿ ನೀವು? ಮಕ್ಕಳು ಹಠ ಮಾಡಬಹುದು ಸಾಮಾನ್ಯವಾಗಿ ಕೇಳ್ತಾರಲ್ವಾ, ಮಕ್ಕಳು ಬೇಕಾಗಿರೋದಕ್ಕಿಂತ ಬೇಡವಾಗಿರೋದ ಕಡೆನೆ ಮುಖ ಮಾಡುತ್ತೆ. ನನ್ನ ಮಕ್ಕಳಿಗಂತೂ ನಂಗೆ 2 ಟ್ವಿನ್ಸ್ ಇದ್ದಾರೆ, 2 ಹೆಣ್ಮಕ್ಳು, ಅವರಿಗೆ 2 ವರ್ಷ. ಅವ್ರಿಗೇನಂದ್ರೆ ನಾನು ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ತೋರ್ಸಕ್ಕೆ ಹೋಗಿಲ್ಲ, ಈ ಥರದೊಂದು ಆಹಾರ ಪದಾರ್ಥ ಇನ್ನೋದು ಇದೆ ಅಂತ ಅವರಿಗೆ ತಿಳಿಸ್ಕೊಟ್ಟಿಲ್ಲ. ಮನೆಯಲ್ಲೇ ಮಾಡಿದಂಥ ಆಹಾರ ಪದಾರ್ಥಗಳನ್ನೇ ಅವ್ರಿಗೆ ಕೊಡೋದು, ನೋಟಿಸ್ ಬರೀತ ಆಹಾರನೇ ಅವರಿಗೆ ಕೊಡೋದು ನಾನು. ಸೊ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಯಾಕಂದ್ರೆ ಆದ್ರೆ ಟೇಸ್ಟ್ ಗೊತ್ತಿಲ್ಲ ಅಲ್ಲ ಅವರಿಗೆ, ಆ ಟೇಸ್ಟ್ ಏನಾದ್ರೂ ಗೊತ್ತಾದ್ರೆ ಅದಕ್ಕೆ ಹಠ ಮಾಡ್ಬೋದೇನೋ ಗೊತ್ತಿಲ್ಲ. ರೆಡಿ ಆಗಿದೆ ಅಸ್ತ್ರಗಳು, ಅಂಟಿನುಂಡೆ ಒಂದ್ ಕಡೆಗೆ ಚಿಕ್ಕಿ. ಈಗ ಏನಂದ್ರೆ ನಾವೇ ತಪ್ಪು ಮಾಡೋದು ಮಕ್ಕಳಿಗೆ, ನಾವು ಹೊರಗಡೆ ಹೋಗಿ ಅಂಗಡಿಲಿ ಈ ತರ ಸಿಗುತ್ತೆ ಈ ತರ ತಿನ್ನು ಅಂತ ಹೇಳಿ ನಾವೇ ಅವರಿಗೆ ಇಂಟ್ರೊಡ್ಯೂಸ್ ಮಾಡೋದು, ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಳ್ಳೋದೇ ನಾವು. ಸೊ ಅದು ನಮ್ದೇ ತಪ್ಪಿರುತ್ತೆ, ಹಾಗಾಗಿ ನಾವು ಅದಷ್ಟು ಅವಾಯ್ಡ್ ಮಾಡ್ತೀನಿ ಅವ್ರಿಗೆ ಯಾವುದೇ ಥರದ್ದು ಕರೆದಿರೋಂಥ ಆಹಾರ ಪದಾರ್ಥಗಳಾಗಲಿ. ಇವನ್ ಅವ್ರಿಗೆ ಹಾಲನ್ನು ಕೂಡ ನಾನು ಸಕ್ಕರೆ ಹಾಕಿ ಕೊಡೋದಿಲ್ಲ. ಈಗ ನಾವು ಈಗ 3 ಸಕ್ಕರೆ ಉಪ್ಪು ಮತ್ತು ಎಣ್ಣೆ, ಈ 3 ನಾವು ಕಲ್ಪ್ರಿಟ್ಸ್ ಅಂತ ಹೇಳ್ತೀವಿ, ಕಲ್ಪ್ರಿಟ್ಸ್, ಯಾಕಂದ್ರೆ ಈ 3 ನಮಗೆ ಜಾಸ್ತಿ ರೋಗಕ್ಕೆ ತುತ್ತಾಗ್ತಾ ಇದೆ. ಈ 3 ನಾವು ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಯಾವ ರೋಗನೂ ಬರೋದಿಲ್ಲ ನಮಗೆ. ಮೈದಾನ ಸೇರ್ಬೋದಾ ಈ ಸಾಲಿಗೆ? ಹೌದು, ರಿಫೈನ್ಡ್ ವೆಜಿಟೇಬಲ್ ಫ್ಲೋರ್ಸ್ ಎಲ್ಲ ಇದಕ್ಕೆ ಸೇರುತ್ತೆ. ಎಸ್ಪೆಷಲಿ ಇವನ್ನ ಶುಗರ್ ಆದಷ್ಟು ಅದಿಲ್ಲದೆ ಇದ್ರೇ ಒಳ್ಳೇದು. ಸಕ್ಕರೆ ಅಂಶ ಅವ್ರ ಹಾಲನ್ನು ಹಾಗೆ ಕುಡಿಸ್ತೀನಿ ನಾನು, ಸಕ್ಕರೆ ಇಲ್ದೇನೆ ಕುಡಿತಾರೆ ಮಕ್ಕಳಿಗೆ, ಅದೇ ರುಚಿ ಅನ್ಕೊಂಡಿದ್ದಾರೆ. ಒಳ್ಳೇದು ಒಳ್ಳೇದು ಬಿಡಿ, ಆರೋಗ್ಯಕ್ಕೆ ಅಲ್ವಾ ಮಾಡುವಂಥದ್ದು. ಮನೇಲಿ ಹೇಗೆ ನೀವಾಗ್ಲಿ ಅಥವಾ ನಿಮ್ಮ ನೆರೆಹೊರೆಯವರು ಅಥವಾ ಸಂಬಂಧಿಕರು ಏನಾದ್ರೂ ಸಲಹೆನ ತಗೊಳ್ತಿರ್ತಾರ ನಿಮ್ಮಿಂದ? ಹೌದು, ಖಂಡಿತ ತಗೊಳ್ತಿರ್ತಾರೆ. ನಾನು ಇದು ತಿಂದ್ರೆ ಏನಾಗುತ್ತೆ, ಎಷ್ಟು ತಿನ್ಬೇಕು ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಹೇಗೆ ನಿಮ್ಮ ಒಂದು ಬೆಂಬಲ ನಿಮ್ಮ ಮನೆಯಲ್ಲಿ? ಈಗ ನೀವು ನಿಮ್ಮೊಂದು ಕೆಲಸದಲ್ಲಿದ್ದೀರಿ, ನಿಮ್ಮ ಮನೆಯವರೊಂದು ಕೆಲಸದಲ್ಲಿದ್ದಾರೆ, ಸೊ ಜೊತೆಗೆ ಮುಖ್ಯವಾಗಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅದು ದೊಡ್ಡ ಕೆಲಸ. ನನ್ನ ತಂದೆ ತಾಯಿನೇ ಗ್ರೇಟ್ ಸಪೋರ್ಟ್ ನನಗೆ, ಅವರಿಂದನೇ ನನ್ನ ಜೀವನ ನಡೀತಾ ಇದೆ ಅನ್ಬೋದು. ಅವರ ಮಕ್ಕಳನ್ನ ನಮ್ಮನ್ನ ಹೆಂಗೆ ಬೆಳೆಸಿದ್ದಾರೆ, ನನ್ನ ತಮ್ಮನ್ನ ಹಂಗೇನೆ ನನ್ನ ಮಕ್ಕಳನ್ನ ಅದೇ ಥರ ಅವರು ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಕಲಿಸೋದಾಗಲಿ ಅವರಿಗೆ ತಿನ್ನಿಸೋದಾಗಲಿ ಎಲ್ಲ ಅವರೇನೆ ನೋಡ್ಕೊಳ್ತಾರೆ.
ಆಮೇಲೆ ಅವರು ನಾನೇನು ಹೇಳ್ತೀನಿ ಅದನ್ನೇ ಫಾಲೋ ಮಾಡ್ತಾರೆ. ಈಗ ಅಜ್ಜ ಅಜ್ಜಿ ಅಂತ ತಕ್ಷಣ ಮಕ್ಕಳನ್ನ ಮುದುವಾಗ್ಬಿಟ್ಟು ಅವ್ರಿಗೆ ಚಾಕ್ಲೇಟ್ ಕೊಡೋದಾಗ್ಲಿ ಬಿಸ್ಕೆಟ್ ಕೊಡೋದಾಗ್ಲಿ ಆ ಥರ ಎಲ್ಲ ಮಾಡೋದಿಲ್ಲ. ನಾನೇನು ಹೇಳ್ತೀನಿ ಅದನ್ನು ಗಮನದಲ್ಲಿ ಇಟ್ಕೊಂಡೆ ಅವರಿಗೆ ಆಹಾರ ಪದ್ಧತಿಯನ್ನು ರೂಢಿ ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆಯ ಬೆಳವಣಿಗೆ ಅದು ಅಲ್ವಾ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾಯ್ತು ಅಂದರೆ ಯಾವ ಯಾವ ವಿಷಯಗಳಲ್ಲಿ ನಿಮ್ಮ ಒಂದು ಪ್ರಯೋಗಗಳು ನಡೀತಾ ಇದೆ ಅಥವಾ ಏನನ್ನು ನಿರೀಕ್ಷೆ ಮಾಡಿ ನೀವು ಒಂದು ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ? ಇವಾಗ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ವರ್ಷ. ಅಂದರೆ ಮಿಲೆಟ್ಸ್ನ ಪ್ರಾಮುಖ್ಯತೆಯನ್ನು ನಾವು ಜನರಿಗೆ ತಿಳಿಸ್ಕೋಬೇಕಾಗಿದೆ. ಈಗ ಮಿಲೆಟ್ಸ್ ಅಂತ ತೊಗೊಂಡ್ರೆ ನಾವು ರಾಗಿ, ಸಜ್ಜೆ, ಜೋಳ, ಸಾಮೆ, ಊದಲು ಈ ಥರದ್ದೆಲ್ಲ ಇದೆ. ಇದನ್ನು ನಾವು ಹಿರಿಯರು ತುಂಬ ಯೂಸ್ ಮಾಡ್ತಾಯಿದ್ರು, ಮಿಲೆಟ್ಸ್ನ ಯೂಸ್ ಮಾಡ್ತಾಯಿದ್ರು. ಈಗ ಗ್ರೀನ್ ರೆವಲ್ಯೂಷನ್ ಅದು ಇದು ಬರೋದ್ರಿಂದ ಆಮೇಲೆ ವೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ದೇಶಕ್ಕೆ. ಸೊ ಇದರಿಂದ ನಾವು ಜಾಸ್ತಿ ಅಕ್ಕಿ, ಗೋಧಿ, ರಾಗಿ ಮೇಲೆ ಅಷ್ಟೇ ಡಿಪೆಂಡ್ ಆಗಿದೆ. ರಾಗಿ ಯೂಸ್ ಮಾಡ್ತೀವಿ ಬಟ್ ಕೆಲವೊಂದು ಪಾರ್ಟ್ಸಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಕೆಲವೊಂದು ಪಾರ್ಟ್ಸಲ್ಲಿ ಮಾತ್ರ ತಿಂತಾರೆ. ಈಗ ನಾರ್ತ್ ಸೈಡ್ ಜೋಳ ತಿಂತಾರೆ, ಸೌತಲ್ಲಿ ರಾಗಿ ತಿಂತಾರೆ, ಬಟ್ ಬೇರೆ ಮಿಲೆಟ್ಸ್ನ ನಾವು ಯಾರೂ ಅದನ್ನು ಸೇವನೆ ಮಾಡ್ತಾ ಇಲ್ಲ. ಬಟ್ ಅದರಲ್ಲಿ ನಾರಿನಂಶ ತುಂಬ ಹೆಚ್ಚಾಗಿದೆ ಮಿಲೆಟ್ಸ್ನಲ್ಲಿ. ಆಮೇಲೆ ಹಾಗೇ ಖನಿಜಾಂಶಗಳು, ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್. ಸೊ ಈ ಥರ ಎಲ್ಲ ಖನಿಜಾಂಶಗಳು ಒಂದು ಪೌಷ್ಟಿಕ ಬರುತ್ತೆ. ಅಂದರೆ ನಾವು ಮಿಲೆಟ್ಸಿಗೆ ನಾವು ಸಿರಿಧಾನ್ಯ ಅಂತಲೇ ಹೇಳ್ತೀವಿ. ಸಿರಿಧಾನ್ಯ ಅಂದರೆ ಎಲ್ಲ ಪೋಷಕಾಂಶಗಳಲ್ಲೂ ಅದರಲ್ಲಿ ರಿಚ್ ಇರುತ್ತೆ. ಹಾಗಾಗಿ ಆ ಸಿರಿಧಾನ್ಯ ನಾವು ದಿನನಿತ್ಯ ಡಯಟ್ನಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಈಗ ಮಧುಮೇಹ ರೋಗಕ್ಕೆ ತುತ್ತಾಗ್ತಾ ಇರೋರು ಅವರು ಈ ಮಿಲೆಟ್ಗಳನ್ನು ಸೇವನೆ ಮಾಡೋದ್ರಿಂದ ಅದು ಅಂದರೆ ತುಂಬ ಸ್ಲೋ ಆಗಿ ನಮಗೆ ಬ್ಲಡ್ಗೆ ಗ್ಲೂಕೋಸ್ನ ರಿಲೀಸ್ ಮಾಡುತ್ತೆ, ಶುಗರ್ನ. ಬೇಗ ಆಹಾರ ಡೈಜೆಷನ್ ಆಗಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್, ಅಂದರೆ ಸ್ವಲ್ಪ ಹೊತ್ತು ತಗೊಳ್ಳೋ, ದೀರ್ಘಕಾಲ ತಗೊಳ್ಳುತ್ತೆ ಡೈಜೆಸ್ಟ್ ಆಗೋಕ್ಕೆ, ಜೀರ್ಣ ಆಗಲಿಕ್ಕೆ. ಆಮೇಲೆ ಅದನ್ನು ಶುಗರ್ನ ರಿಲೀಸ್ ಮಾಡುತ್ತೆ. ಇದರಿಂದ ಮಧುಮೇಹ ರೋಗಗಳಿಗೆ ತುಂಬ ಉಪಯೋಗ ಆಗ್ತಾ ಇದೆ, ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಅದರಿಂದ. ಓಕೆ. ಈವನ್ ಈಗ ಹೃದ್ರೋಗ ಸಮಸ್ಯೆಗೆ ಒಳಗಾಗಿರೋರಂಥ ಪ್ಲೇಕ್ಸ್ ಫಾರ್ಮ್ ಆಗಿರುತ್ತೆ ಆರ್ಟ್ರೀಸಲ್ಲಿ, ಸೊ ಅದನ್ನೆಲ್ಲ ಕರಗಿಸುವಂಥ ಶಕ್ತಿ ಈ ಮಿಲೆಟ್ಸ್ಗಳಿಗಿದೆ. ಸೊ ಹಾಗಾಗಿ ಇದು ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿ ಮಿಲೆಟ್ಸ್. ನಿಜ ನಿಜ, ಅದು ಖಂಡಿತ ಖಂಡಿತ. ನೀವು ಸಿರಿಧಾನ್ಯಗಳನ್ನು ಬಳಸ್ತಾ ಇರ್ತೀರಿ ಮನೆಯಲ್ಲಿ, ನನಗೆ ಒಂದು ಡೌಟ್ ಬರ್ತಾ ಇದೆ, ಈ ಸಿರಿಧಾನ್ಯಗಳು ಉಪ್ಪು ಬೇಡ, ಸಕ್ಕರೆ ಬೇಡ, ಎಣ್ಣೆ ಬೇಡ ಅಂದ್ರೆ ನಿಮ್ಮ ಯಜಮಾನರು ಹೆಂಗ್ ಊಟ ಮಾಡ್ತಾ ಇದ್ದಾರೆ ಅಂತ? ಅವ್ರು ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ? ತುಂಬಾ ಗ್ರೇಟ್ ಸಪೋರ್ಟ್ ಅವರು ಕೂಡ, ಹಸ್ಬೆಂಡ್ ತುಂಬಾ. ಅಂದ್ರೆ ನಾನು ಮದ್ವೆ ಆದ್ಮೇಲೆ ಪಿ ಎಚ್ ಡಿ ಮಾಡಿರೋದು, ಸೊ ಅವ್ರಿಗೂ ಗೊತ್ತು ನಾನು ಏನೇನು ಕಲ್ತಿದ್ದೀನಿ, ಅದರಿಂದ ಏನೇನು ಉಪಯೋಗ ಇದೆ, ಅವರು ಅದನ್ನ ಅರ್ಥೈಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಡಯಟ್ ಫಾಲೋ ಮಾಡ್ತಾರೆ. ತುಂಬ ಸಂತೋಷ ಮ್ಯಾಮ್. ಮುಖ್ಯವಾಗಿ ನಮಗೆ ಖುಷಿ ಸಂಗತಿ ಏನು ಅಂತಂದ್ರೆ, ನೀವು ಎಂಥ ಕೆಲಸ ಮಾಡ್ತಿದ್ದೀರಿ ಅಂತಂದ್ರೆ ನಮಗೆ ಅಗತ್ಯವಾಗಿ ಬೇಕಾಗುವಂಥದ್ದು, ಮೂಲಭೂತವಾಗಿ ಬೇಕಾಗುವಂಥ ಒಂದು ಮಾಹಿತಿ, ಒಂದು ವಿಚಾರದಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದು ನಿಮಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಾವು ನೀಡಿದ್ದೀರಿ. ಕೊನೆಯದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ, ಆಹಾರವನ್ನು ತಟ್ಟೆಗೇನಿದೆಯೋ ಅದನ್ನು ಹಾಗೆ ತಿನ್ನೋ ಬದಲು ಏನಿದೆ ಅಂತ ಪರಿಶೀಲಿಸಿ ತಿನ್ನುವಂಥ ಒಂದು ವಿಚಾರದಲ್ಲಿ ಕಿವಿಮಾತು ಹೇಳೋದಾದರೆ ಏನು ಹೇಳ್ತೀರಾ? ಎಲ್ಲ ಗ್ರಾಹಕರಿಗೆ ನಾನು ತಿಳಿಸ್ಕೊಡೋದು ಏನಂದರೆ, ಈ ಆಹಾರ ಸುರಕ್ಷತೆ ದಿನ ಇದೆ ಇವತ್ತು, ಪ್ರತಿಯೊಬ್ಬರೂ ಇದಕ್ಕೆ ಜವಾಬ್ದಾರಿಯಾಗಿರುತ್ತಾರೆ. ನಾವು ತಿನ್ನೋ ಆಹಾರ ಸುರಕ್ಷಿತವಾಗಿದೆಯೋ ಇಲ್ಲೋ ಅನ್ನೋದನ್ನು ನಾವು ಖಚಿತಪಡಿಸ್ಕೊಂಡೇ ಅದನ್ನು ತಿನ್ನಬೇಕಾಗುತ್ತೆ. ಸೊ ಹಾಗಾಗಿ ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಅದನ್ನು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಆಹಾರ ಪದಾರ್ಥನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಮೇಲುಗಡೆ ನ್ಯೂಟ್ರಿಷನ್ ಲೇಬ್ಲಿಂಗ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ ಅವಶ್ಯಕತೆ ಇದೆ ಅಂಥ ಆಹಾರ ಪದಾರ್ಥಗಳನ್ನೇ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ವೈವಿಧ್ಯಮತೆಯಿಂದನೇ ಅದನ್ನು ಅಳವಡಿಸ್ಕೊಂಡು ನೀವು ಆರೋಗ್ಯಕರವಾಗಿರಲಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ. ಓಕೆ ಓಕೆ, ತುಂಬ ಸಂತೋಷ ಮ್ಯಾಮ್. ನಿಮ್ಮ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನು ಹೊಂದಿದ್ದೀರಿ, ಆವಿಷ್ಕಾರಗಳು ಇನ್ನೂ ಸಾಕಷ್ಟು ಇದೆ. ನೀವು ಹೇಳ್ತಾ ಇದ್ದೀರಲ್ವಾ, ಈ ಫುಡ್ ಅನ್ನುವಂಥದ್ದು ಒಂದಿನದ ಕೆಲಸ ಅಲ್ಲ, ಇದು ನಿರಂತರವಾಗಿ ನಡೀತಾನೆ ಇರಬೇಕಾಗಿರುವಂಥದ್ದು. ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕೊಡುಗೆಯು ನಮ್ಮ ಸಮಾಜಕ್ಕೆ ಸಿಗಲಿ, ಮತ್ತು ವಿದ್ಯಾರ್ಥಿಗಳು ಇದರಿಂದ ಕಲಿತು ಅವರು ಮತ್ತೊಬ್ಬರಿಗೆ ತಿಳಿಸುವಂತಾಗಲಿ ಅನ್ನೋದು ನಮ್ಮ ಒಂದು ಆಶಯ. ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಹೆಜ್ಜೆಗಳು ತುಂಬ ಯಶಸ್ಸಿನಿಂದ ಕೂಡಿರಲಿ ಅಂತ ಕೇಳ್ಕೋತೀವ. ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನನಗೂ ಕೂಡ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ಚಂದನವಾಹಿಗೂ ಕೂಡ ಧನ್ಯವಾದಗಳು. ತುಂಬ ಸಂತೋಷ ಮೇಡಮ್. ವೀಕ್ಷಕರೇ, ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಆಹಾರ ಚೆನ್ನಾಗಿರಬೇಕು ಅಲ್ವಾ? ಆಹಾರ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಆರೋಗ್ಯವೂ ಅಷ್ಟೇ ಚೆನ್ನಾಗಿರುತ್ತೆ. ಆಗ ನಮ್ಮ ಕೆಲಸವು, ನಮ್ಮ ನಿರೀಕ್ಷೆ, ಕನಸು, ಗುರಿ, ಸಾಧನೆ, ಸಾಧಕ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಆಹಾರ ಕ್ರಮ, ಆಹಾರ ಪದ್ಧತಿ ಇರಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾವುದೋ ಒಂದು ಊರಿಗೆ ಹೋಗ್ಬೇಕಂದ್ರೂ ಅಲ್ಲಿ ಏನೇನಿದೆ ನೋಡೋದಕ್ಕೆ ಅಂತ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಅಲ್ವಾ? ಹಾಗೇ ಆಹಾರ ತಿನ್ನುವಾಗಲೂ ಕೂಡ ಏನೇನಿದೆ ಅಂತ ತಿಳ್ಕೊಂಡು ತಿಂದಾಗ ಖಂಡಿತ ಅದು ನಮ್ಮ ಆರೋಗ್ಯಕ್ಕೆ ಒಗ್ಗುತ್ತೆ ಅಲ್ವಾ? ಸೊ ಬನ್ನಿ ಹಾಗಾದರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ದರ ಈ ರೀತಿಯಾಗಿದೆ.
ಚಿನ್ನ ಅಪರಂಜಿ ಪ್ರತಿ 10 ಗ್ರಾಮ್ಗೆ 60,700 ರೂಪಾಯಿಗಳು, ಚಿನ್ನ ಪ್ರತಿ 22 ಕ್ಯಾರೆಟ್ಗೆ, ಚಿನ್ನ 22 ಕ್ಯಾರೆಟ್ ಪ್ರತಿ 10 ಗ್ರಾಮ್ಗೆ 55,650 ರೂಪಾಯಿಗಳು, ಬೆಳ್ಳಿ ಪ್ರತಿ 10 ಗ್ರಾಮ್ಗೆ 735 ರೂಪಾಯಿಗಳು. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.